ಋತು, ಶಿಶಿರ, ವಸಂತ, ಗ್ರೀಷ್ಮ, ವರ್ಷಾ ಋತು, ಶರದ್ ಋತು, ಹೇಮಂತ ಋತು ಅಂತ ಆರು ಋತುಗಳಿದ್ದಾವೆ ನೋಡಿ. ವೆರಿ ಇಂಪಾರ್ಟೆಂಟ್, ಇಡೀ ಒಂದು ಯೂನಿವರ್ಸ್ ನಲ್ಲಿ ಆಗುವ ಬದಲಾವಣೆ. ಯಾವ ರೀತಿ ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದೇ ಹೇಗಿರ್ತಾನೆ, ಸ್ವಲ್ಪ ಆಲಸಿ ತರ ಇರ್ತಾನೆ, ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮಾಡಿದ ಕೂಡ ಸ್ವಲ್ಪ ನಿಧಾನವಾಗಿರ್ತಾನೆ, ಬೆಳಿಗ್ಗೆ ಕೆಲಸ ಮಾಡೋ ಸಮಯದಲ್ಲಿ ಆಕ್ಟಿವ್ ಆಗಿರ್ತಾನೆ, ಸಂಜೆ ಕೆಲಸ ಮಾಡಿ ಬರ್ಬೇಕಾದ್ರೆ ಟಯರ್ಡ್ ಆಗಿರ್ತಾನೆ, ಯಾವ ರೀತಿ ಅವನ ಪ್ರತಿ ರುಟೀನ್ ಇರುತ್ತೋ ಅದೇ ರೀತಿ ನಮ್ಮ ಹೋಲ್ ಬ್ರಹ್ಮಾಂಡದಲ್ಲಿ ಕೂಡ ಅದೇ ರೀತಿ ಬೇರೆ 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 ರೀತಿಯ ಒಂದು ಋತುಗಳಿರ್ತವೆ. ಆ ಋತುಗಳಿಗೆ ಅನುಸಾರವಾಗಿ ನಾವು ಕೆಲವು ಆಹಾರ ವಿಹಾರಗಳನ್ನ ಫಾಲೋ ಮಾಡಬೇಕು. ಅದಕ್ಕೆ ನಾವು ಋತುಚರ್ಯ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾವು ಯಾವ ಬಟ್ಟೆಯನ್ನು ಹಾಕ್ಬೇಕು, ಏನು ಸುರ ಮದಿರ ಪಾನವನ್ನು ಯಾವಾಗ ಸೇವನೆ ಮಾಡಬಹುದು, ಅಥವಾ ಆಹಾರವನ್ನ ಬೇಗ ಯಾವಾಗ ತಗೊಳ್ಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳ್ಬೇಕು, ಯಾವ ಋತುವಿನಲ್ಲಿ, ಒಂದೇ ಋತುವಿನಲ್ಲಿ ಎಲ್ಲ ರೀತಿ ಇರುವುದಿಲ್ಲ, ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯ ಋತುಚರ್ಯವನ್ನು ಹೇಳಿದ್ದಾರೆ. ಇದಕ್ಕೆ ಋತುಚರ್ಯ ಅಂತ ಹೇಳ್ತಾರೆ. ದಿನಚರ್ಯ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಏನ್ ಮಾಡ್ಬೇಕು, ಮತ್ತೆ ಯಾವ ರೀತಿ ಕೆಲಸ ಮಾಡ್ಬೇಕು, ಹಲ್ಲುಜ್ಜುದ ಹೇಗೆ ಮಾಡ್ಬೇಕು, ತಲೆಗೆ ಎಣ್ಣೆ ಹೇಗೆ ಇಡ್ಬೇಕು, ಯಾವ ಎಣ್ಣೆಯನ್ನು ಯಾರು ಮಸಾಜ್ ಮಾಡ್ಬೇಕು, ಮೂಗಿಗೆ ಯಾವ ಎಣ್ಣೆಯನ್ನು ಹಾಕ್ಬೇಕು, ನಸ್ಯಕರ್ಮ, ಕಿವಿಗೆ ಏನ್ ಹಾಕ್ಬೇಕು, ಕಣ್ಣಿಗೆ ಕಾಜಲ್ ಹೇಗೆ ಹಾಕ್ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಹೇಗೆ ಹೇಳ್ಬೇಕು ಅಂತ ಹೇಳುವಂತ ಒಂದು ಬಹಳ ಶ್ರೇಷ್ಠವಾದಂತ ಒಂದು ವಿಜ್ಞಾನ ಅದುವೇ ದಿನಚರ್ಯ. ಹಿತಾಹಿತಂ ಸುಖಂ ದುಃಖಂ ಮಾಯುಸ್ತಸ್ಯ ಹಿತಾಹಿತಂ ಮಾನಂ ಚತುಶ್ಚೈತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ. ನಮಗೆ ಯಾವ್ದರಿಂದ ಹಿತವಾಗುತ್ತೆ, ಯಾವ್ದರಿಂದ ಅಹಿತವಾಗುತ್ತೆ, ಯಾವ್ದರಿಂದ ಸುಖ ಸಿಗುತ್ತೆ, ಯಾವ್ದರಿಂದ ದುಃಖವಾಗುತ್ತೆ, ಯಾವ್ದರಿಂದ ಆಯಸ್ಸು ವೃದ್ಧಿ ಆಗುತ್ತೆ, ಯಾವ್ದರಿಂದ ಆಯಸ್ಸು ಕ್ಷೀಣವಾಗುತ್ತೆ ಅಂತ ಜ್ಞಾನವನ್ನು ಪಡೀಲಿಕ್ಕಾಗುತ್ತೋ ಅದುವೇ ಆಯುರ್ವೇದ. ವಿನಃ ಕೇವಲ ನಾವು ತಿನ್ಸಿಕೊಂಡಂತೆ ಚೂರ್ಣ, ಕಷಾಯ, ಪುಡಿ, ಆಯಿಲ್ ಮಸಾಜ್ ಇಷ್ಟು ಮಾತ್ರ ಆಯುರ್ವೇದ ಅಲ್ಲ. ನಮ್ಮ ಜೀವನ ಶೈಲಿಯಲ್ಲಿ ನಮ್ಗೆ ಯಾವ್ದರಿಂದ ಹಿತ, ಯಾವ್ದರಿಂದ ಸುಖ, ಯಾವ್ದರಿಂದ ದುಃಖವಾಗುತ್ತೆ ಅಂತ ಜ್ಞಾನವನ್ನು ಪಡೆಯುವುದೇ ಆಯುರ್ವೇದವಾಗಿದೆ. ಈಗ ಒಂದು ದಿನಚರ್ಯದಲ್ಲಿ ಒಬ್ಬನಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು, ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು ಅಂತ ಆಯುರ್ವೇದ ಬಹಳಷ್ಟು ಚೆನ್ನಾಗಿ ಹೇಳ್ತದೆ. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಸನ್ರೈಸ್, ಸೂರ್ಯ ಉದಯದಿಂದ ನೋಡಿ ಒಂದು ದಿನಕ್ಕೆ, ಈಗಿನ ಮಾಡರ್ನ್ ಸೈನ್ಸ್ ಅಲ್ಲಿ 64 ಗಂಟೆಗಳು, 60-60 ನಿಮಿಷಗಳ 24 ಗಂಟೆಗಳನ್ನ ದಿನ ಕೇಳ್ತದೆ ಅಲ್ವಾ. ಆಯುರ್ವೇದ ಹಾಗಲ್ಲ. ಆಯುರ್ವೇದ ದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಶುರು ಮಾಡ್ತದೆ. ಸೂರ್ಯೋದಯದಿಂದ ದಿನಕ್ಕೆ 30 ಮುಹೂರ್ತಗಳನ್ನು ಹೇಳ್ತದೆ. ಮುಹೂರ್ತ ಅಂದ್ರೆ ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷಗಳ ಒಂದು ಸಮಯವನ್ನ ಒಂದು ಮುಹೂರ್ತ ಅಂತ ಹೇಳ್ತಾರೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತ ಆಗುವವರೆಗೆ 15 ಮುಹೂರ್ತಗಳು, ಸಂಜೆ ಸೂರ್ಯ ಅಸ್ತ ಆದ ಮೇಲೆ ಬೆಳಿಗ್ಗೆ ಪುನಃ ಸೂರ್ಯೋದಯ ಆಗುವವರೆಗೆ 15 ಮುಹೂರ್ತಗಳು, ಒಂದು ಪ್ರತಿಯೊಂದು ಮುಹೂರ್ತಗಳು ಕೂಡ 48-48 ನಿಮಿಷಗಳ ಒಂದು ಮುಹೂರ್ತ ಇರುತ್ತೆ. ಓಕೆ, ಈಗ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆನ್ಸರ್ ಇರಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಂಗಳೂರಿನಲ್ಲಿ ಸೂರ್ಯೋದಯ 6:20ಕ್ಕೆ, ಅದೇ ನಾವು ಡಿಸೆಂಬರ್ ಅಲ್ಲಿ ಏನಾಗುತ್ತೆ, 7:07:05 ಅದು ಬೆಂಗಳೂರಿನಲ್ಲಿ ಸ್ವಲ್ಪ ಬೇರೆ ಇರುತ್ತೆ ಅಲ್ವಾ. ವೆಸ್ಟ್ ಬೆಂಗಾಲ್ನವರಿಗೆ ಇನ್ನೂ ಬೇಗ ಇರುತ್ತೆ, ಹರಿದ್ವಾರದವರಿಗೆ ಬೇಗ ಬೆಳಿಗ್ಗೆ ಆಗುತ್ತೆ, ಅವರಿಗೆ ಸಂಜೆ 7 ಗಂಟೆಗೆ ರಾತ್ರಿ ಆಗಿಬಿಡುತ್ತೆ ಅಲ್ವಾ. ಅದನ್ನ ಆನ್ ಆನ್ ಎವರೇಜ್ ಸೂರ್ಯೋದಯ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಈ ಮಳೆಗಾಲ ಮತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಬೇಗ ಆಗುತ್ತೆ, 6:05-7:05 ಸಾಧಾರಣ 6:30 ಅಂತ ಎವರೇಜ್ ಇಟ್ಕೊಳ್ಬಹುದು ನಾವು. ಹೇಳಿ ಉಮಾ ಅವ್ರೇನು ಮೈಕ್ ಓಪನ್. ಓಕೆ, ಈಗ ನಾವು ಸೂರ್ಯೋದಯದಿಂದ 48 ನಿಮಿಷಗಳ ನಂತರ ಒಂದು ಮುಹೂರ್ತ, ನಂತರ 48 ನಿಮಿಷಗಳ ನಂತರ ಇನ್ನೊಂದು ಮುಹೂರ್ತ, ನಂತರ ಹೀಗೆ ಆಗ್ತಾ ಹೋಗುತ್ತೆ. ಆಗಿ 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 28ನೇ ಮುಹೂರ್ತ ಏನಿದೆ, ಸೂರ್ಯೋದಯಕ್ಕಿಂತ 2 ಮುಹೂರ್ತ ಬೆಳಿಗ್ಗೆ ಏನಿದೆ ಅದನ್ನ ಬ್ರಾಹ್ಮೀ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮೀ ಮುಹೂರ್ತಿ ಉತ್ತಿಷ್ಟೇ ಜೀರ್ಣ ಜೀರ್ಣ ನಿರೂಪೇಣ ರಕ್ಷಾರ್ಥ ಮಹಿಷ ಸ್ವಸ್ಥ ದರ್ಪಣೆ ನಮ್ಕದ ಶತಾಮ್ ಅಂತ ಹೇಳಿದ್ರೆ, ಬೆಳಿಗ್ಗೆ ಬ್ರಾಹ್ಮೀ ಮುಹೂರ್ತ ಹೇಳಬೇಕು ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ 2 ಮುಹೂರ್ತ ಮೊದಲು ಶುರು ಆಗುವಂತದ್ದೇ ನಮ್ಮ ಇದು ಯಾವುದು, ಬ್ರಾಹ್ಮೀ ಮುಹೂರ್ತ. ಅದರಿಂದ ಬ್ರಾಹ್ಮೀ ಮುಹೂರ್ತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 6:30 ಸೂರ್ಯೋದಯಕ್ಕಿಂತ ಒಂದು 96 ನಿಮಿಷ ಮೊದಲು ಅಂತ ಹೇಳಿದ್ರೆ, ಸಾಮಾನ್ಯ ಆನ್ ಎನ್ ಎವರೇಜ್ 4:20-4:40 ಒಂದು ಸಮಯವನ್ನ ನಾವು ಬ್ರಾಹ್ಮೀ ಮುಹೂರ್ತ ಅಂತ ಕನ್ಸಿಡರ್ ಮಾಡಬಹುದು. ಆ ಸಮಯ ಯಾರು ಬೆಳಿಗ್ಗೆ ಹೇಳ್ತಾರೋ ಅಂತವ್ರು ಬಹಳಷ್ಟು ಆರೋಗ್ಯವಂತ ವ್ಯಕ್ತಿ ಆಗಿರ್ತಾರೆ, ಅವರಲ್ಲಿ ತಾಮಸಿಕತೆ ಕಮ್ಮಿ ಆಗುತ್ತೆ, ಅವರಿಗೆ ಯಾವಾಗ್ಲೂ ಅವ್ರು ಯಾವಾಗ್ಲೂ ಸಾತ್ವಿಕರಾಗಿರ್ತಾರೆ, ಅವರಿಗೆ ರೋಗ ರುಜಿನಗಳು ಕಡಿಮೆ. ಒಂದು ನೋಡಿ, ಒಂದು ಟ್ವಿನ್ಸ್ ಒಂದೇ ರೀತಿಯ ಬಾಡಿ ಸ್ಟ್ರಕ್ಚರ್, ಒಂದೇ ರೀತಿಯ ಬರ್ತ್ ರೇಟ್, ಒಂದೇ ರೀತಿಯ ಫುಡ್ ಸ್ಟೈಲ್, ಒಂದೇ ರೀತಿಯ ಮಾರ್ಕ್ಸ್ ತೆಗೆದುಕೊಳ್ಳ ಟ್ವಿನ್ಸ್ ಅನ್ನ ಬೆಳಿಗ್ಗೆ ಒಬ್ಬನನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ, ಇನ್ನೊಬ್ಬನನ್ನ ಸೂರ್ಯ ಉದಯ ಆದ್ಮೇಲೆ ಎಬ್ಬಿಸಿ ನೋಡಿದ್ರು, ಸ್ವಲ್ಪ ದಿನದಲ್ಲೇ ಅವನಲ್ಲಿ ವೆಯ್ಟ್ ಗೈನ್ ಆಯ್ತು, ಅವನಲ್ಲಿ ತುಂಬಾ ಚೇಂಜಸ್ ಎಲ್ಲ ಗೊತ್ತಾಯ್ತು. ಇದು ಬಹಳಷ್ಟು ಒಂದು ದೊಡ್ಡ ದೊಡ್ಡ ರಿಸರ್ಚ್ ಗಳು ಇದನ್ನ ನಡೆದಿದ್ವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದವರಿಗೆ ಆರೋಗ್ಯ ಕಟ್ಟಿಟ್ಟ ಬುತ್ತಿ, ಶುಗರ್ ಬರುದು, ಬಿಪಿ ಬರುದು, ಅವರದ್ದು ಹೇಗೂ ಬಂದೇ ಬರುತ್ತೆ, ಆದ್ರೂ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವವರಿಗೆ ಅದರಿಂದ ಆಗುವಂತ ಸಮಸ್ಯೆಗಳು ತುಂಬಾ ಕಡಿಮೆ.
ಅದರಿಂದ ಸಾಧಾರಣ 4:30 ಒಳಗೆ ಬೆಳಿಗ್ಗೆ ಏಳುದು ಸರ್ವಶ್ರೇಷ್ಠ ಅಂತ ಆಯುರ್ವೇದ ಹೇಳುತ್ತೆ. ಈಗ ಬೆಳಿಗ್ಗೆ 4:30 ಅಥವಾ 4:30 ಏಳಬೇಕು ಅಂತಾಗಿದ್ರೆ ರಾತ್ರಿ ಎಷ್ಟು ಗಂಟೆ ಮಲಗಬೇಕು? ಒಬ್ಬನಿಗೆ ಆವರೇಜ್ ಎಷ್ಟು ನಿದ್ರೆ ಬೇಕು ಅಂತ ಹೇಳಿದ್ರೆ, ಆನ್ ಆನ್ ಆವರೇಜ್ ಒಬ್ಬ ಸಣ್ಣ ಮಕ್ಕಳು ಸ್ವಲ್ಪ ಜಾಸ್ತಿ ನಿದ್ರೆ ಮಾಡ್ತಾರೆ, ಯುವಕರು ಸಾಧಾರಣ 6-8 ಗಂಟೆಗಳವರೆಗೆ ನಿದ್ರೆ ಮಾಡ್ತಾರೆ, ಮತ್ತೆ ಸ್ವಲ್ಪ ಏಜ್ ಆದ್ಮೇಲೆ ನಿದ್ರೆ ಪ್ರಮಾಣ ಕಡಿಮೆ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ನಿದ್ರೆ ಯಾಕೆ ಮನುಷ್ಯ ಮಾಡ್ತಾನೆ ಅಂತ ಹೇಳಿದ್ರೆ, ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನ ಕ್ಲಮಂತ ವಿಷಯ ನಿವೃತ್ತಂತೆ ತದಾ ಸ್ವಪತಿ ಮಾನವ ಅಂತ ಹೇಳಿದ್ರೆ, ಮನುಷ್ಯ ಬೆಳಿಗ್ಗೆನಿಂದ ಎದ್ದು ಕಣ್ಣಿನಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ನಾಲಿಗೆಲ್ಲ ಸ್ವೀಟ್ ಇದು ತಿಂಡಿ ಆಹಾರವನ್ನು ಸೇವನೆ ಮಾಡ್ತಾನೆ, ಶರೀರಕ್ಕೆ ಸ್ಕಿನ್ಗೆ ಸ್ಪರ್ಶ ಆಗ್ತಾ ಇರುತ್ತೆ, ಮೂಗಿನಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ, ಬೇರೆ ಬೇರೆ ವಿಚಾರ ಪಂಚ ಜ್ಞಾನೇಂದ್ರಿಯಗಳ ವಿಷಯಗಳನ್ನ ತೆಗೆದುಕೊಂಡು ಮಸ್ತಿಷ್ಕಕ್ಕೆ ಕೊಡ್ತಾ ಇರುತ್ತೆ. ಉದಾಹರಣೆಗೆ, ಇಲ್ಲಿ ಲೈಟ್ ಇದೆ, ಅಲ್ಲಿ ಟ್ಯೂಬ್ಲೈಟ್ ಇದೆ, ಅಲ್ಲಿ ಫ್ಯಾನ್ ಇದೆ, ಇಲ್ಲಿ ಎಸಿ ಇದೆ, ಕೆಳಗಡೆ ಫ್ಯಾನ್ ಇದೆ, ಹೀಗೆ ಎಲ್ಲಾ ಸ್ವಿಚ್ ಗಳು ಒಂದು ಮೇನ್ ಸ್ವಿಚ್ ಗೆ ಇರುತ್ತೆ. ಒಂದೊಂದು ಸ್ವಿಚ್ ಆಫ್ ಮಾಡಿದ್ರು ಕೂಡ ಮೇನ್ ಸ್ವಿಚ್ ಸ್ವಲ್ಪ ಬಿಸಿ ಇರುತ್ತೆ, ಯಾಕೆಂದ್ರೆ ಎಲ್ಲ ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಮಾತ್ರ ಮೇನ್ ಸ್ವಿಚ್ ಕೂಲ್ ಇರುತ್ತೆ. ಅದೇ ರೀತಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಇಡೀ ದಿನ ಕೆಲಸ ಮಾಡಿ 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 ಯಾವಾಗ ಪಂಚ ಜ್ಞಾನೇಂದ್ರಿಯಗಳು ತನ್ನ ಕೆಲಸದಿಂದ ನಿವೃತ್ತಿ ಹೊಂದುತ್ತವೆಯೋ ಆವಾಗ ಮನುಷ್ಯನಿಗೆ ನಿದ್ರೆ ಬರುತ್ತೆ. ಉದಾಹರಣೆಗೆ, ನಾವು ರಾತ್ರಿ ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನಿನ್ ತಿಂತ ಹೋಗ್ತಾ ಇದ್ದೆ, ನನಗೆ ನಿದ್ರೆ ಬರಲ್ಲ, ಯಾಕಂದ್ರೆ ರಸನೇಂದ್ರಿಯ ಎಚ್ಚರ ಇರುತ್ತೆ. ಅಪ್ಪೇನ್ ಪ್ರಖರವಾದ ಲೈಟ್ ಕಣ್ಣಿಗೆ ನಮಗೆ ಬೀಳ್ತಾ ಇದ್ರೆ ಮನುಷ್ಯನಿಗೆ ಡೀಪ್ ನಿದ್ರೆ ಬರಲ್ಲ, ಯಾಕಂದ್ರೆ ಕಣ್ಣುಗಳು ಸ್ವಲ್ಪ ಅಲರ್ಟ್ ಆಗ್ತವೆ, ಅಥವಾ ಆ ಕಡೆ ಈ ಕಡೆ ಒಬ್ಬ ಸ್ಪರ್ಶ ತಾಕ್ತಾ ಉಂಟು, ಸ್ವಲ್ಪ ಆಚೆ ಈಚೆ ಹೋಗ್ತಾ ಇದ್ರೆ ನಮಗೆ ಕರೆಕ್ಟ್ ಆಗಿ ನಿದ್ರೆ ಬರಲ್ಲ, ಅದು ಜೋರಾಗಿ ಶಬ್ದ ಕೇಳ್ತಾ ಇದ್ರೆ ಮನುಷ್ಯರಿಗೆ ನಿದ್ರೆ ಬರಲ್ಲ. ಈ ರೀತಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಯಾವುದೇ ಒಂದು ಅಂಗಾಂಗ, ಯಾವುದೇ ಒಂದು ಪಂಚ ಇಂದ್ರಿಯ ನಿಮಗೆ ಆಕ್ಟಿವ್ ಆದ್ರೆ ಮನುಷ್ಯನಿಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ, 100% ನಿದ್ರೆ ಬರೋದಿಲ್ಲ. ಅದರಿಂದ ಪಂಚ ಜ್ಞಾನೇಂದ್ರಿಯಗಳು ನಮ್ಮ ನಿವೃತ್ತಿ ಹೊಂದಿದಾಗ ಮಾತ್ರ ಮನುಷ್ಯರಿಗೆ ನಿದ್ರೆ ಬರುತ್ತೆ. ಅದಕ್ಕೋಸ್ಕರ ನಮಗೆ ತಲೆಗೆ ಎಣ್ಣೆ ಇಡ್ಲಿಕ್ಕೋಸ್ಕರ ಅಥವಾ ರಾತ್ರಿ ಹೊತ್ತು ನಾವು ಆಹಾರವನ್ನು ಜೀರ್ಣವಾದ ಮೇಲೆ ಮಲಗಲಿಕ್ಕೆ ಆಯುರ್ವೇದ ಸಜೆಸ್ಟ್ ಮಾಡುತ್ತೆ. ಈಗ ಬೆಳಿಗ್ಗೆ 4:30 ಏಳ್ಬೇಕು ಅಂತಾಗಿದ್ರೆ ರಾತ್ರಿ 10:30 ಒಳಗಂತೂ ಎಲ್ಲರೂ ಮಲಗಿರ್ಲೇಬೇಕು. ಆದ್ರೆ ಇದು ಸಾಧ್ಯವಿಲ್ಲ, 10:30 ಮಲಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮೊಬೈಲ್ ಇಲ್ವಾ ಕೇಳ್ತಾರೆ ಅಲ್ವಾ. ಸೊ ಅದರಿಂದ ನಾವು ಸಾಮಾನ್ಯವಾಗಿ ಬೆಳಿಗ್ಗೆ 4:30 ಏಳ್ಬೇಕು ಅಂತಾಗಿದ್ರೆ ರಾತ್ರಿ 10:30 ಮಲಗಿರ್ಲೇಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 11 ಗಂಟೆ. ಈಗಿನ ಲೈಫ್ ಸ್ಟೈಲ್ ಇಲ್ಲದೆ ಮೊದಲೆಲ್ಲ 8:30-9 ಗಂಟೆನೆ ಮಲಗ್ತಾ ಇದ್ರು, ಈಗ ಇಡೀ ಗ್ಲೋಬಲ್ ಎಲ್ಲರೂ ಕೂಡ 10:30-11 ಗಂಟೆ ನಂತರ ಮಲಗ್ತಾರೆ. ಇಲ್ಲಿ ಒಂದೆರಡು ಜನ ಸಿಗ್ಲಿಕ್ಕಿಲ್ಲ, 10 ಗಂಟೆ ನಂತರ ಮೊದಲು ಮಲಗುವವರು ಒಬ್ರು ಕೂಡ ಸಿಗ್ಲಿಕ್ಕಿಲ್ಲ ಅಲ್ವಾ. ಸೊ ಅದರಿಂದ ನಾವು ಹೇಳಲಿಕ್ಕೆ ಸುಲಭ, ಅದು ಅಟ್ಲೀಸ್ಟ್ 10-10:30 ಮ್ಯಾಕ್ಸಿಮಮ್ ಮಲಗಿದ್ರೆ ಬೆಳಿಗ್ಗೆ 4:30 ನಾವು ಹೇಳಬಹುದು. ಓಕೆ, 6 ಗಂಟೆ ನಿದ್ರೆ ನಾವು ಅವರೇಜ್ ಮಾಡಿದ್ರೆ ಬೆಳಿಗ್ಗೆ ನಮ್ಗೆ ಆರಾಮಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಪಿತ್ತ ಪ್ರಕೃತಿಯವರು, ಸ್ವಲ್ಪ ತುಂಬಾ ಟಯರ್ಡ್ ಆಗುವವರು 8 ಗಂಟೆವರೆಗೆ ನಿದ್ರೆ ಮಾಡಿದ್ರು ಬಹಳ ಉತ್ತಮ. 8 ಗಂಟೆ ನಿದ್ರೆ ಮಾಡಿದ್ರೆ ಬಹಳಷ್ಟು ಉತ್ತಮ. ಅಟ್ಲೀಸ್ಟ್ ಮಿನಿಮಮ್ ನಿದ್ರೆ ಅವರಿಗೆ 6 ಗಂಟೆ ಬೇಕೇ ಬೇಕಾಗುತ್ತೆ. ವಯಸ್ಸಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗೆ ನಿದ್ರೆ ತನ್ನಿಂತಾನೆ ಕಡಿಮೆ ಆಗ್ತಾ ಹೋಗುದು ಸಹಜವಾಗುತ್ತೆ, ಯಾಕಂದ್ರೆ ಅವ್ರು ಜಾಸ್ತಿ ವಿಷಯ ಗ್ರಹಣ ಮಾಡುವಂತ ಶಕ್ತಿ ಕುಂದಿದ ಹಾಗೆ ನಿದ್ರೆ ಪ್ರಮಾಣ ಕೂಡ ಕಡಿಮೆ ಆಗುದು, ದಟ್ ಈಸ್ ನ್ಯಾಚುರಲ್. ಓಕೆ, ಈಗ ಬೆಳಿಗ್ಗೆ ನಾವು ಏಳುವುದಕ್ಕೆ ಉತ್ಥಾನ ಅಂತ ಹೇಳ್ತೇವೆ. ನೋಡಿ, ಕೆಲವರು ಏನ್ ಮಾಡ್ತಾರೆ, ಬೆಳಿಗ್ಗೆ ಏಳ್ತಾರೆ, ಎದ್ದು ಕೂಡಲೇ ಟಾಯ್ಲೆಟ್ಗೆ ಹೋಗ್ತಾರೆ, ಟಾಯ್ಲೆಟ್ ಹೋಗಿ ಬಂದ ಕೂಡಲೇ ದೇವರಿಗೆ ದೀಪ ಹಚ್ಚುತ್ತಾರೆ, ದೀಪ ಹಚ್ಚಿ ನಂತರ ಒಂದು ಚಾ ಕುಡಿತಾರೆ, ಚಾ ಕುಡ್ದಾದ್ಮೇಲೆ ಮತ್ತೆ ಅವನು ಹಲ್ಲು ಉಜ್ಜುತ್ತಾರೆ, ಮತ್ತೆ ಸ್ನಾನ ಮಾಡ್ತಾರೆ, ರುಟೀನ್ ಹಾಗೆ ಮಾಡಿರ್ತಾರೆ. ಅದೇ ಕೆಲವರು ಎದ್ದ ಕೂಡಲೇ ನೀರು ಕುಡಿತಾರೆ, ಚಾ ಕುಡಿತಾರೆ, ಮತ್ತೆ ಟಾಯ್ಲೆಟ್ಗೆ ಹೋಗ್ತಾರೆ, ಮತ್ತೆ ಹಲ್ಲು ಉಜ್ಜುತ್ತಾರೆ, ಈ ರೀತಿ ಮಾಡ್ತಾರೆ. ಆದ್ರೆ ನಮ್ಮ ಆಯುರ್ವೇದ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಉತ್ಥಾನ, ಉತ್ಥಾನವಾದ್ಮೇಲೆ ಕರದರ್ಶನ, ಕರದರ್ಶನವಾದ್ಮೇಲೆ ಮುಖ ಪ್ರಕ್ಷಾಲನ, ಮುಖ ಪ್ರಕ್ಷಾಲನ ಆದ್ಮೇಲೆ ಉಷಾಪಾನ, ಉಷಾಪಾನವಾದ್ಮೇಲೆ ಶೌಚಕ್ರಿಯ, ಶೌಚಕ್ರಿಯ ಆದ್ಮೇಲೆ ದಂತ ಮಂಜನ, ದಂತ ಮಂಜನವಾದ ಮೇಲೆ ಜಿಹ್ವಾ ನಿರ್ಲೇಖನ, ಟಂಗ್ ಕ್ಲೀನಿಂಗ್, ಜಿಹ್ವಾ ನಿರ್ಲೇಖನ. ನಂತರ ಕವಳಗ್ರಹ ಅಥವಾ ಗಂಡೂಷ ಅಂತ ಹೇಳ್ತಾರೆ ನಾವು ಆಯಿಲ್, ಇದು ಪುಲಿ ಆಯಿಲ್ ಪುಲ್ಲಿಂಗ್, ಅದು ಬಹಳಷ್ಟು ಇಂಪಾರ್ಟೆಂಟ್, ಗಂಡೂಷ ಅಂತ ಹೇಳ್ತಾರೆ. ನಂತರ ನಸ್ಯ ಕರ್ಮ, ಮೂಗಿಗೆ ಎಣ್ಣೆ ಹಾಕುವಂಥದ್ದು, ಕರ್ಣಪೂರಣ, ಕಿವಿಗೆ ಎಣ್ಣೆ ಹಾಕುವಂಥದ್ದು, ಶಿರಾಭ್ಯಂಗ, ತಲೆ ಮೇಲೆ ಎಣ್ಣೆ ಇಡುವಂಥದ್ದು, ಕಣ್ಣಿಗೆ ಅಂಜನ ಹಾಕುವಂಥದ್ದು, ಕಾಡಿಗೆ ಹಾಕುವಂಥದ್ದು, ಕಣ್ಣಿಗೆ ಕೆಲವು ಚಿಕಿತ್ಸೆಗಳನ್ನು ಆಯುರ್ವೇದ ಪ್ರತಿನಿತ್ಯ ಹೇಳುತ್ತೆ. ನಂತರ ನಮಗೆ ಆಯಿಲ್ ಮಸಾಜ್ ಅಭ್ಯಂಗ ಹೇಳ್ತದೆ, ಮತ್ತೆ ವ್ಯಾಯಾಮ ಹೇಳ್ತದೆ, ವ್ಯಾಯಾಮ ಆದ್ಮೇಲೆ ಸ್ನಾನ, ಸ್ನಾನ ಆದ ಮೇಲೆ ನಾವೇನು ಯೋಗಾಸನ ಮಾಡ್ತೇವೆ ಇಷ್ಟನ್ನೆಲ್ಲ ಮಾಡಿ ಯೋಗಾಸನ ಮಾಡಬೇಕು, ಗೊತ್ತಲ್ಲ. ಸೊ ಅದರಿಂದ ನೀವು ಇನ್ ಆರ್ಡರ್ ನಾವು ಇನ್ ಸೀಕ್ವೆನ್ಸ್ ಅಲ್ಲಿ ಮಾಡ್ಬೇಕು ಅಂತಾಗಿದ್ರೆ ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ 10 ಕ್ಲಾಸ್ಗಳು ಬೇಕಾದೀತು, ಆದ್ರೂ ಕೂಡ ಹೇಳಲಿಕ್ಕೆ ನಾವು ತುಂಬಾ ಹೇಳಿದ್ರು ಕೂಡ ಅದು ಮಾಡ್ಲಿಕ್ಕೆ ಈಗ ನೋಡಿ, ಈಗ ಬೇಗ ಬೆಳಿಗ್ಗೆ ಏಳುದನ್ನ ನಾನು 10 ನಿಮಿಷ ಹೇಳಿದೆ, ಈಗ ಏಳ್ಲಿಕ್ಕೆ 10 ನಿಮಿಷ ಬೇಕಾ, 10 ಸೆಕೆಂಡ್ ಕೂಡ ಬೇಡ ಅಲ್ವಾ. ಸೊ ಅದರಿಂದ ಎಷ್ಟು ಗಂಟೆಗೆ ಏಳ್ಬೇಕು ಅಂತ ನಾವು ಒಂದು ಕನ್ಸಿಡರ್ ಮಾಡ್ಬೇಕು. ಉದಾಹರಣೆಗೆ ಈಗ ತಾವೆಲ್ಲ ಯೋಗ ಕ್ಲಾಸಿಗೆ ಬರ್ತೀರಿ, ಅದರಿಂದ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳ್ತಾ ಇದ್ದಿರ್ಬೋದು. ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ? ಎಸ್, ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಸ್ವಲ್ಪ ಇವತ್ತು ಬೇಗ ಬೇರೆ ಕಡೆ ಹೋಗ್ತಿದ್ದೆ.
ಬೆಳಿಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂದ್ರೆ ಅವರೇಜ್ 4:30 ಅಂತ ಇಟ್ಕೊಳ್ಳಿ. 4:30 ಹೇಳ್ಬೇಕು ಅಂತ ಆಗಿದ್ರೆ ರಾತ್ರಿ 10:00 ನಾವು ಮಲಗ್ತೇವೆ. ಮಲಗುವಾಗ ನಾವು ಸಂಕಲ್ಪ ಮಾಡಬೇಕು, ನಾಳೆ ಬೆಳಿಗ್ಗೆ ನಾನು 4:30 ಹೇಳ್ತೀನಿ, ಎದ್ದಾದ ಅಲಾರ್ಮ್ ಆಗುತ್ತೆ, 4:30 ಹೇಳ್ತೀನಿ, ಎದ್ದಾದ್ಮೇಲೆ ಶೌಚಾದಿ ಕರ್ಮಗಳನ್ನ ಮಾಡ್ತೀನಿ. ಅದನ್ನ ಇಮ್ಯಾಜಿನ್ ಮಾಡಿ ನಾವು ಮಲಗಿದಾಗ ಆಟೋಮೆಟಿಕಲಿ ನಮ್ಮ ಒಳಗೆ ಒಂದು ಕ್ಲಾಕ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೌದಲ್ವಾ? ನೋಡಿ, ಶುರು ಶುರುವಿಗೆ ನಾವು ಬೆಳಿಗ್ಗೆ 4:30 ನಾವು ಅಲಾರ್ಮ್ ಇಟ್ಟರೆ ಒಂದು 3-4 ದಿನ ಅಲಾರ್ಮ್ ಆದ ಮೇಲೆ ಹೇಳ್ತೇವೆ. ಆದರೆ ಒಂದು ಡ್ರಾಸ್ಟಿಕ್ ಚೇಂಜ್ ನೀವು ನೋಡ್ಬೋದು. ಏನಂತ ಹೇಳಿದ್ರೆ ಒಂದು 5-6-7 ದಿನದಲ್ಲಿ ಒಂದು ನೀವು ಮತ್ತೆ ಬೆಳಿಗ್ಗೆ ಹೇಳ್ತೀರಿ, ಎದ್ದಾಗ ವಾಚ್ ನೋಡ್ಬೇಕಾದ್ರೆ 4:00 2-3 ನಿಮಿಷ ಇರುತ್ತೆ. ಆವಾಗ ನಾವು ಆಟೋಮೆಟಿಕಲಿ ಅಲಾರ್ಮ್ ಆಫ್ ಮಾಡ್ತೇವೆ, ನೋಡಿ, ಹೌದಲ್ಲ ನೋಡಿ. ಅದರಿಂದ ಸಂಕಲ್ಪ ಮಾಡಿ, ಇಮ್ಯಾಜಿನ್ ಮಾಡಿ ನಾವು ಮಲಗಿದ ಒಂದು ಸ್ಟೋರ್ ನ ಫೈಲ್ ಅನ್ನು ಸ್ಟೋರ್ ಮಾಡಿದ್ರೆ ಬೆಳಿಗ್ಗೆ ನಮಗೆ ಬಹಳಷ್ಟು ಹೇಳಲಿಕ್ಕೆ ಬಹಳಷ್ಟು ಸುಲಭವಾಗುತ್ತೆ. ಒಂದು ಸಲ ಒಂದು ಯಾರು ವ್ಯಕ್ತಿ ನಿರಂತರ 48 ದಿನಗಳವರೆಗೆ ಅವನು ಬೆಳಿಗ್ಗೆ ಬೇಗ ಏಳಿಕೆ ಅಭ್ಯಾಸ ಮಾಡ್ತಾನೋ, ಸಾಧಾರಣ 1.5 ತಿಂಗಳ ಕಾಲ ಬೆಳಿಗ್ಗೆ ಏಳುವಂತ ಅಭ್ಯಾಸ ಮಾಡ್ತಾನೋ, ಅವನಿಗೆ ಅವನ ಜೀವನದ ಯಾವುದೇ ಕಾಲಘಟ್ಟದಲ್ಲಿ ಬೆಳಿಗ್ಗೆ ಬೇಗ ಏಳುವಂತದ್ದು ಬಹಳ ಸುಲಭದಲ್ಲಿ ಒಗ್ಗಿಕೊಳ್ಳುತ್ತೆ. ಒಂದು ವಾರ ಏಳೋದು ಮತ್ತೆ ಪುನಃ ಮಲಗೋದು, 2 ವಾರ ಏಳೋದು ಮಲಗೋದು ಮಾಡಿದ್ರೆ ಆಗುದಿಲ್ಲ. ನಿರಂತರವಾಗಿ 1.5 ತಿಂಗಳು 2 ತಿಂಗಳವರೆಗೆ ಅವನು ಬೆಳಿಗ್ಗೆ ಏಳುವುದನ್ನ ಅಭ್ಯಾಸ ಮಾಡಿಬಿಟ್ರೆ ಮತ್ತೆ ಅವನಿಗೆ ಹೊಡೆದು ಹಾಕಿದ್ರೆ ಬೆಳಿಗ್ಗೆ ನಿದ್ರೆ ಬರಲ್ಲ. ಒಂದು ಎರಡನೇದು, ಯಾವತ್ತು ಕೂಡ ಸಾತ್ವಿಕ ವ್ಯಕ್ತಿಗಳಿಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ನಂತರ ನಿದ್ರೆ ಬರುವುದಿಲ್ಲ. ಸಾತ್ವಿಕ ವ್ಯಕ್ತಿಗಳಿಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ನಂತರ ನಿದ್ರೆ ಬರುವುದಿಲ್ಲ. ಯಾವುದೇ ಕಳ್ಳ ಕಾಕರು ಕೊಲೆಗಾರರು ಈ ಸಾತ್ವಿಕ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರ ಕೆಲಸವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಕಳ್ಳರು ಯಾರು ಕೂಡ ಬೆಳಿಗ್ಗೆ 4:00-5 ಕದಿಯುವುದನ್ನು ಬಹಳ ಕಡಿಮೆ ಇಲ್ಲ. ಅವರು ಆ ಸಮಯದಲ್ಲಿ ತಾಮಸಿಕ ನಿದ್ರೆ ಮಾಡಿರ್ತಾರೆ, ಕಳ್ಳ ಕಾಕರು. ಅದರಿಂದ ಈ ಎಲ್ಲ ಕ್ರೈಮ್ ಎಲ್ಲ ನಡೆಯುವಂತದ್ದು ಈ ಕ್ರಮ ಸಮಯದಲ್ಲಿ ನಡೆಯುವುದಿಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ ದಟ್ ಇಸ್ ಅ ಮೋಸ್ಟ್ ಆಸ್ಪಿಷಿಯಸ್ ಟೈಮ್ ಬ್ರಾಹ್ಮಿ ಮುಹೂರ್ತ. ಈ ಎಲ್ಲ 30 ಮುಹೂರ್ತಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಮುಹೂರ್ತ ಸಮಯವೇ ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ಬೆಳಿಗ್ಗೆ ಹೇಳ್ಬೇಕು, ಅದಕ್ಕೆ ಉತ್ಥಾನ ಅಂತ ಹೇಳ್ತಾರೆ. ನಾವು ಬೆಳಿಗ್ಗೆ ಹೇಳ್ಬೇಕಾದ್ರೆ ಈಗ ಎಲ್ಲ ಮಾಡ್ತೇವೆ, ಹೇಳ್ತೇವೆ, ಎದ್ದ ಕೂಡಲೇ ಸಡನ್ ಆಗಿ ಒಮ್ಮೆಲೆ ಹೇಳಬಾರದು. ಯಾಕಂತ ಹೇಳಿದ್ರೆ ನಮ್ಗೆ ನಿದ್ರೆಯಲ್ಲಿ ಯಾವತ್ತು ಕೂಡ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ನೀವು ನೋಡಿರ್ತೀರಿ ಬಸ್ನಲ್ಲಿ, ಟ್ರೈನ್ ಅಲ್ಲಿ ನಿದ್ರೆ ಮಾಡಿ ಮಾಡಿ ಒಂದು ರೀತಿ ಮಸಲ್ಸ್ ಎಲ್ಲ ಅವನ ಡ್ರಾಪ್ ಆಗಿರ್ತದೆ. ಅದೇ ರೀತಿ ಅವನು ಮಲಗಿದಾಗ ಈ ಬೆನ್ನಿದ್ದು ಇದೆಲ್ಲ ಮಸಲ್ಸ್ ಎಲ್ಲ ಇಲಾಸ್ಟಿಕ್ ಲೂಸ್ ಆಗಿರುತ್ತೆ. ಅಂತ ಸಮಯದಲ್ಲಿ ಒಮ್ಮೆಲೆ ಅವನಿಗೆ ಎದ್ರೆ ಸಪೋರ್ಟ್ ಇಲ್ಲದಿದ್ರೆ ಬೆನ್ನು ನೋವನಿಗೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅದರಿಂದ ಅವ್ರು ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಎಚ್ಚರ ಆದ ಕೂಡಲೇ ಸಡನ್ ಆಗಿ ಒಮ್ಮೆಲೆ ರಪ್ಪ ಹೇಳ್ಬಾರ್ದು. ನಿಧಾನವಾಗಿ ಎಡಬದಿಗೆ ಅಥವಾ ಬಲಬದಿಗೆ, ಕೆಲವರು ಸಂಪ್ರದಾಯ ಬೇರೆ ಬೇರೆ ರೀತಿ ಮಾಡ್ತಾರೆ, ಬಲಬದಿಗೆ ಆಗ್ಲಿ ಎಡಬದಿಗೆ ಆಗ್ಲಿ ಕೈಯನ್ನ ಕೆಳಗೆ ಊರಿ ಕುಳಿತುಕೊಳ್ಳಬೇಕು. ಕೈಯ ಶೋಲ್ಡರ್ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಕಂಪೇರ್ ಟು ಬ್ಯಾಕ್ ಬೋನ್. ಅದರಿಂದ ನಾವು ಕೂತುಕೊಂಡಾದ ಮೇಲೆ ಎರಡೂ ಕೈಗಳನ್ನು ಹೀಗೆ ಜೋರಾಗಿ ತಿಕ್ಕಬೇಕು. ಬಿಸಿ 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 ಬಿಸಿಯಾದ ತೇಜೋಮಯವಾದ ಶಾಖವನ್ನ ಕಣ್ಣಿನ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣನ್ನು ತೆರಬೇಕು. ನಂತರ ನಾವು ಕರದರ್ಶನದಲ್ಲಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲಿ ಸ್ಥಿತಾಗೌರಿ ಪ್ರಭಾತೆ ಕರದರ್ಶನಂ. ಕರಾಗ್ರೆ ವಸತೆ ಲಕ್ಷ್ಮಿ, ನಾವು ಲಕ್ಷ್ಮಿಯನ್ನ, ನಾವು ಇವತ್ತು ಏನು ದನವನ್ನ ಮಾಡ್ತೇವೆ ಅದು ಲಕ್ಷ್ಮಿಗೆ ಲಕ್ಷ್ಮಿ ಸಮಾನವಾಗಿರ್ಲಿ. ಕರಮಧ್ಯೆ ಸರಸ್ವತಿ, ನಾವು ಪಡೆಯುವಂತ ಜ್ಞಾನ ಸರಸ್ವತಿಗೆ ಸಮಾನವಾಗಿರ್ಲಿ. ಕರಮೂಲೆ ಸ್ಥಿತಾ ಗೌರಿ, ಯಾವ ರೀತಿ ಗೌರಿ ಈಶ್ವರನ ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧಳಾಗಿರ್ತಾರೋ, ಈ 3 ತತ್ವಗಳನ್ನ ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಸ್ತ್ರೀಗೆ ಪ್ರಾಧಾನ್ಯತೆ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸ್ತ್ರೀಯರನ್ನ ಅಥವಾ ದೇವರನ್ನ ನಾವು ಕೈಗಳಲ್ಲೇ ಬೆಳಿಗ್ಗೆ ಇದು ನೋಡುವಂತ ಒಂದು ಬಹಳ ಶ್ರೇಷ್ಠವಾದ ಒಂದು ಪಾಠ ನಮಗೆ ಹೇಳಿಕೊಟ್ಟಿದ್ದಾರೆ. ಇದು ಯಾಕಂತ ಹೇಳಿದ್ರೆ ಈ ನಮ್ಗೆ ಈ ವಿಚಾರಗಳು ಮನಸ್ಸಿನಲ್ಲಿ ಬೆಳಿಗ್ಗೆ ಫೀಡ್ ಆದ ಕೂಡಲೇ ಯಾವುದೇ ಒಂದು ಸಂಜೆ ಹೊತ್ತಿಗೆ ನಾವೇನಾದ್ರೂ ಅಡ್ಡದಾರಿ ಹಿಡಿಬೇಕಾದ್ರೆ ನಮಗೆ ನೆನಪಾಗ್ತದೆ ಅದು, ಅಲ್ವಾ? ಸೊ ಅದರಿಂದ ಇದು ಒಳ್ಳೆಯ ಒಂದು ತತ್ವ, ನಮಗೆ ಅದನ್ನ ಅಳವಡಿಸಿಕೊಂಡಾಗಲೇ ಗೊತ್ತಾಗುತ್ತೆ. ನಂತರ ನಾವು ಕರದರ್ಶನವಾದ ಮೇಲೆ ಕಾಲನ್ನ ನೆಲಕ್ಕೆ ತಾಗಿಸುವುದಕ್ಕಿಂತ ಮೊದಲು ವಿಷ್ಣು ಪತ್ನಿ ಪಾದಸ್ಪರ್ಶಾತ್ಕ್ಷಮಸ್ವಾಮಿ, ವಿಷ್ಣು ಪತ್ನಿಯಾದ ಭೂಮಿಗೆ ನನ್ನ ಕಾಲನ್ನ ಸ್ಪರ್ಶ ಮಾಡ್ತೇವೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಒಂದು ಮನಸ್ಸಿನಲ್ಲಿ ಒಂದು ಭೂಮಿಗೆ ಭೂ ನಮನವನ್ನ ಮಾಡ್ತೇವೆ. ನಾವು ಭೂಮಿಗೆ ನಮನ ಮಾಡಲಿಲ್ಲ ಆದ್ರೂ ನಮ್ಮನ್ನು ಭೂಮಿ ಹೊರತ್ತೆ, ಏನ್ ತೊಂದರೆ ಇಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕ್ಷಮಾಗುಣ ವೃದ್ಧಿಯಾಗಲಿ, ಬೇರೆಯವರನ್ನ ಕ್ಷಮಿಸುವಂತ ಒಳ್ಳೆ ಗುಣ ನಮಗೆ ಬರಲಿ ಅನ್ನೋ ದೃಷ್ಟಿಯಿಂದ ಬೆಳಿಗ್ಗೆನೆ ನಾವು ಕ್ಷಮಾಗುಣಿಗಳಾಗುವಂತ ಒಂದು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಉದಾಹರಣೆಗೆ ಪೇಪರ್ ನಲ್ಲಿ ನೋಡ್ತೀರಿ, ದುರುಬಿಟ್ಟಿ ನೋಡಿದಕ್ಕೆ ಕೊಲೆ. ಯಾರೋ ದುರುಬಿಟ್ಟಿ ನೋಡಿದಂತೆ ಜಗಳ ಜಗಳ ಆಯ್ತು, ಕೊಲೆ ಮಾಡಿಬಿಟ್ಟ, ಅಲ್ವಾ? ದುರುಬಿಟ್ಟಿ ನೋಡಿದೆ, 20 ರೂಪಾಯಿ ಚಿಲ್ಲರೆ ವಿಚಾರದಲ್ಲಿ ಕೊಲೆ. ಅಂದ್ರೆ ಕ್ಷಮಾಗುಣ ಇಲ್ಲ ಅವರಿಗೆ, ಅಲ್ವಾ? ಕ್ಷಮಾಗುಣ ಎಷ್ಟು ದೊಡ್ಡ ಅನಾಹುತಗಳನ್ನು ಕೂಡ ಮಾಡ್ತದೆ. ಆಕ್ಸಿಡೆಂಟ್ ಸಣ್ಣದಾಗಿರ್ತದೆ, ಮತ್ತೆ ಕೊಲೆಯಲ್ಲಿ ಅವಸಾನ ಆಗುತ್ತೆ, ಅಲ್ವಾ? ಸೊ ಅದರಿಂದ ಯಾವತ್ತೂ ಕೂಡ ಕ್ಷಮಾಗುಣ
ದೊಡ್ಡ ದೊಡ್ಡ ರಾಜರುಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕ್ಷಮಾವನ್ ರಾಜ ಅಂತ ಹೇಳ್ತಾರೆ. ರಾಜ ಬಹಳ ದೊಡ್ಡ ಬಾಹುಗಳನ್ನು ಹೊಂದಿದ್ದ, ಬಹಳ ವಿಸ್ತಾರವಾದ ರಾಜ್ಯವನ್ನು ಹೊಂದಿದ್ದ, ಅದ್ರ ಜೊತೆ ಅವನು ಕ್ಷಮಾಗುಣಿಯಾಗಿದ್ದ ಅಂತ ಅವನು ಇನ್ನೂ ದೊಡ್ಡತನವನ್ನು ಹೇಳ್ತಾರೆ. ಆದರೆ ಅದೇ ಕ್ಷಮಾಗುಣವನ್ನ ನಮ್ಮ ಮುಗಲರು ನಮ್ಮ ದೇಶದಲ್ಲಿ ಬಹಳಷ್ಟು ನಮ್ಮ ಕ್ಷಮಾಗುಣವನ್ನ ಅದರ ದುರ್ಲಾಭವನ್ನು ಪಡೆದು ತಮಗೆ ಗೊತ್ತಿದೆ. ರಾಣಾ ರತನ್ ಸಿಂಗ್ ಅವನನ್ನ ಯುದ್ಧ ಮುಗಿಸಿದಾಗೆ ಮಾಡಿಬಿಟ್ಟು ಹಿಂದಿನಿಂದ ಸ್ಟ್ಯಾಬ್ ಮಾಡಿ ಬಂದಿರೋದು ತಮಗೆ ಗೊತ್ತಿದೆ ಅಲ್ವಾ? ಅದರಿಂದ ಕ್ಷಮಾಗುಣಿ ಅಂದ್ರೆ ಅವನ ಸಾಮರ್ಥ್ಯ ಜಾಸ್ತಿ ಇದ್ದಷ್ಟು ಮನುಷ್ಯ ಕ್ಷಮಾಗುಣಿ ಆಗ್ತಾ ಹೋಗ್ತಾನೆ. ಸ್ವಲ್ಪ ಅರ್ಧಂಬರ್ಧ ಜ್ಞಾನ, ಅರ್ಧಂಬರ್ಧ ಶಕ್ತಿ ಇದ್ದವನು ಮುಟ್ಟಿದ್ರೆ ಗುರುರನ್ನು ಬಿಡ್ತಾನೆ. ಸೊ ಇದು ನಮ್ಮ ತತ್ವ ಇದು. ಅದರಿಂದ ಕ್ಷಮಾಗುಣ ಬೆಳಿಗ್ಗೆ ಬರಲಿ ಅನ್ನೋ ದೃಷ್ಟಿ ಇದನ್ನು ಹೇಳಿದ್ದಾರೆ. ಸೊ ಉತ್ಥಾನ ಆಯ್ತು, ಕರದರ್ಶನ ಆಯ್ತು, ಅದಾದ್ಮೇಲೆ ನಾವು ಮಾಡ್ಬೇಕಾಗಿರುವಂಥದ್ದು ಮುಖ ಪ್ರಕ್ಷಾಲನ. ಮುಖ ಪ್ರಕ್ಷಾಲನ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಕಣ್ಣನ್ನ ಚಕ್ ಚಕ್ ಅಂತ ವಾಶ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೇಗೆ ಹೇಳಿದ್ರೆ ಶುಭ್ರವಾದಂತ ನೀರನ್ನ, ಈಗ ನೋಡಿ ಮನೆ ಒಳಗೆ ನಳ್ಳಿ ಇದೆ, ನಾನು ದೊಡ್ಡ ಖುಷಿಯಾಗಿರೋ ಒಂದು ಸೇಯಿಂಗ್ ಇದೆ. ಮೊದ್ಲೆಲ್ಲ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಟಾಯ್ಲೆಟ್ ಗೆ ಹೊರಗಡೆ ಹೋಗ್ತಾ ಇದ್ವಿ, ಈಗ ಹೊರಗಡೆ ತಿಂದ್ಬಿಟ್ಟು ಮನೆಗೆ ಟಾಯ್ಲೆಟ್ ಗೆ ಮನೆ ಒಳಗೆ ಬರುವಂತದ್ದು ಅಲ್ವಾ? ಸೊ ಅದರಿಂದ ಹೊರಗಡೆ ತಿಂದು ಮನೆಗೆ ಟಾಯ್ಲೆಟ್ ಗೆ ಬರ್ತೇವೆ. ಈಗ ನಾವು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಮುಖ ಪ್ರಕ್ಷಾಲನಕ್ಕೆ ಸ್ವಲ್ಪ ನಳ್ಳಿಯ ನೀರನ್ನು ಇಟ್ಕೊಂಡು ಬಾಯಲ್ಲಿ ಇಟ್ಕೊಳ್ಬೇಕಿದೆ. ಇಟ್ಕೊಂಡ್ಬಿಟ್ಟು ನಾವು ಕಣ್ಣನ್ನು ಓಪನ್ ಮಾಡಿ ಕಣ್ಣಿಗೆ ಚಕ್ಕ ಚಕ್ಕ ಅಂತ ನಳ್ಳಿ ನೀರನ್ನ, ಬಾಯಿ ನೀರಿರುತ್ತೆ, ನಳ್ಳಿ ನೀರನ್ನ ಚಕ್ಕ ಚಕ್ಕ 10 ಬಾರಿ ಹೊಡಿಬೇಕು. ಹೊಡೆದ ಮೇಲೆ ನಮಗೆ ಕಣ್ಣು ಇಷ್ಟು ಶುಭ್ರವಾಗಿತ್ತೆ, ನಿದ್ರೆಯಿಂದ ಸಂಪೂರ್ಣ ಹೊರಗೆ ಬಂದಾಗತ್ತೆ. ಇಲ್ಲದಿದ್ರೆ ಕಣ್ಣಿನಲ್ಲಿ ನಿದ್ರೆ ಆಮೇಲೆ ಸ್ವಲ್ಪ ಒಂದು 10-20% ಉಳಿದಿರ್ತದೆ. ಯಾವಾಗ ಆಪೋ ಜ್ಯೋತಿ, ಆಪ್ ಅಂದ್ರೆ ನೀರು, ಜ್ಯೋತಿ ಅಂದ್ರೆ ಕಣ್ಣು, ಯಾವಾಗ ನೀರು ಕಣ್ಣಿಗೆ ತಾಕ್ತದ ಆವಾಗ ನಿದ್ರೆಯಿಂದ ಮನುಷ್ಯ ಹೊರಗೆ ಬರ್ತಾನೆ, ಆವಾಗ ಅವನೇ ಅಲರ್ಟ್ ಆಗಿ ಬಿಡ್ತಾನೆ. ನಂತರ ಬಾಯಲ್ಲಿ ಇಟ್ಟಿರುವಂತಹ ನೀರನ್ನ ಅವನು ಉಗುಳಲುಬಹುದು, ನುಂಗಲುಬಹುದು. ಯಾರು ಉಗುಳಬಹುದು, ಯಾರು ನುಂಗಬಹುದು ಅಂತ ಹೇಳಿದ್ರೆ, ಯಾರಿಗೆ ಹಲ್ಲಿನ ಹುಳುಗು ತುಂಬಾ ಓರಲ್ ಹೆಲ್ತ್ ಎಲ್ಲ ಬ್ಯಾಡ್ ಬ್ರೆತ್ ಎಲ್ಲ ಬರುತ್ತೋ, ಯಾರಿಗೆ ಹಲ್ಲಿನಲ್ಲಿ ಕ್ಲಿಯರ್ ಆಗಿ ಹೆಲ್ತ್ ಇಲ್ಲೋ ಅಂತವರನ್ನು ಉಗುಳ ಗಾರ್ಗಲ್ ಮಾಡಿ ಇದು ಮಾಡ್ಬೇಕು. ಯಾರಿಗೆ ಓರಲ್ ಹೆಲ್ತ್ ಕರೆಕ್ಟ್ ಆಗಿರ್ತೋ ಅಂತವರು ಆ ನೀರನ್ನ ಒಳಗೆ ನುಂಗಬಹುದು. ಯಾಕೆ ಅಂತ ಹೇಳಿದ್ರೆ, ಬೆಳಗಿನ ಲಾಲಾಸ್ರಾವದ ಸೆಕ್ರೀಷನ್ ಏನಾಗುತ್ತೆ, ಅದರಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿದೆ ಅಂತ ಹೇಳ್ತಾರೆ. ಅದು ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗೆ ಮತ್ತೆ ರಕ್ತದ ಆಸಿಡಿಟಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಕಲೈನ್ ಒಂದು ಸಬ್ಸ್ಟೆನ್ಸ್ ಅಂದ್ರೆ ಕ್ಷಾರೀಯ ಗುಣವನ್ನು ಇರುವಂತಹ ಅಮ್ಲೀಯ ಒಪೋಸಿಟ್ ಗುಣ, ಕ್ಷಾರೀಯ ಗುಣಗಳಿರುವಂತಹ ಎಂಜಲು ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ. ಡಿಸ್ಇನ್ಫೆಕ್ಟೆಂಟ್ ಅದು. ಅದರಿಂದ ಹಿಂದಿನ ಕಾಲದಲ್ಲಿ ಏನಾದ್ರೂ ಕಣ್ಣಿಗೆ ಸಮಸ್ಯೆ ಬಂದ್ರೆ, ಗಾಯ ಎಲ್ಲ ಆದ್ರೆ ಹೀಗೆ ಎಂಜಲ್ ಅನ್ನು ಹೀಗೆ ಮಾಡ್ತಾ ಇದ್ರು, ಆದ್ರೆ ಅವರಿಗೆ ಓವರಲ್ ಹೆಲ್ತ್ ಚೆನ್ನಾಗಿದ್ದಿರ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ತಿನ್ನುವಂತಹ ಆಹಾರದಲ್ಲಿ ಎಷ್ಟೋ ಕ್ರಿಮಿಕೀಟಗಳು, 60-80% ಕ್ರಿಮಿಕೀಟಗಳನ್ನ ನಮ್ಮ ಸೆಲೈವನೇ ಅದನ್ನ ಕಂಟ್ರೋಲ್ ಮಾಡಿ ಕೊಲ್ಲುತ್ತೆ. ಅದರಿಂದ ಅದು ಶ್ರೇಷ್ಠವಾದಂತಹ ಔಷಧಿ ಗುಣಗಳಿರುವಂತಹ ಎಂಜಲ್ ಅನ್ನ ನಾವು ಬೆಳಿಗ್ಗೆ ಹಲ್ಲು ಉಜ್ಜಿದ್ದಕ್ಕಿಂತ ಮೊದಲು ಉಷ್ಣಾಪಾನದಲ್ಲಿ ಅಥವಾ ನಾವು ಮುಖ ಪ್ರಕ್ಷಾಲನದಲ್ಲಿ ಬಾಯಲ್ಲಿಟ್ಟಿರುವಂತಹ ನೀರನ್ನ ಒಳಗೆ ಕುಡಿಬೇಕು ಅಂತ ಹೇಳ್ತಾರೆ. ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ ಆಯ್ತು. ಈಗ ಮುಖ ಪ್ರಕ್ಷಾಲನ ಮಾಡೋದ್ರೆ ಏನ್ ಲಾಭ ಅಂತ ಹೇಳಿದ್ರೆ, ಮುಖ ಪ್ರಕ್ಷಾಲನ ಮಾಡಿದ್ರೆ ಕಣ್ಣಿನ ದೃಷ್ಟಿಗಳು ತೇಜೋಮಯವಾಗಿರುತ್ತೆ, ಕಣ್ಣು ಸುಂದರವಾಗಿರುತ್ತೆ, ಕಣ್ಣಿನ ದೃಷ್ಟಿ ದೋಷ ದೂರವಾಗುತ್ತೆ, ಕಣ್ಣಿನಲ್ಲಿ ರಾತ್ರಿ ಕುಳಿತುಕೊಂಡು ಅಲರ್ಜಿ ಅಲರ್ಜಿ ಏನಿದ್ರೆ ಎಲ್ಲ ಹೊರಗೋಗುತ್ತೆ, ಮತ್ತೆ ಮುಖದಲ್ಲಿ ಕಣ್ಣಿನ ಸುತ್ತ ಕೆಲವರಿಗೆ ಕಪ್ಪು ಗುಡ್ಡೆ ಇರ್ತದೆ, ಪೆರಿ ಆರ್ಬಿಟಲ್ ಮೆನಲಮ್, ಅಥವಾ ಸ್ವಲ್ಪ ಫ್ಯಾಟ್ ಇರ್ತಲ್ಲ ಕೆಲವರಿಗೆ, ಇಲ್ಲೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕಣ್ಣಿನ ಮೇಲೆ ಬಿಳಿ ಬಿಳಿ ಕಲೆಗಳು ಅಥವಾ ಒಂದು ಫ್ಯಾಟ್ ಅಲ್ಲಿ ಡೆಪಾಸಿಟ್ ಆಗಿತ್ತು ಅದೆಲ್ಲ ಹೋಗುತ್ತೆ. ಮತ್ತೆ ಕೆಲವರಿಗೆ ಕಣ್ಣಿನ ಸುತ್ತ ಕಪ್ಪು ಗುಡ್ಡೆ ಇರುತ್ತೆ, ಕೆಲವರಿಗೆ ಅನುವಂಶವಾಗಿರುತ್ತೆ, ಕೆಲವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಇರುತ್ತೆ, ಕೆಲವರಿಗೆ ನಿದ್ರೆ ಸರಿ ಬರದೇ ಇರುತ್ತೆ, ಕೆಲವರಿಗೆ ಔಷಧಿಗಳಿಂದ ಇರುತ್ತೆ, ಕೆಲವರಿಗೆ ಚಿಂತೆ ಚಿಂತಾಕ್ರಾಂತನಾಗಿದ್ದ ಕಣ್ಣಿನಲ್ಲಿ ಇದೆಲ್ಲ ಸಮಸ್ಯೆಗಳು ಬರ್ತವೆ. ಅಂಥವರಿಗೆ ಆ ಬೆಳಿಗ್ಗೆ ಎದ್ದು ಮುಖ ಪ್ರಕ್ಷಾಲನ ಮಾಡುವಾಗ ಆ ಸಮಸ್ಯೆಗಳು ದೂರವಾಗುತ್ತೆ. ಮತ್ತೆ ಕೆಲವರಿಗೆ ಯೌವನ ಪೀಡಿತ ಅಥವಾ ಪಿಂಪಲ್ಸ್ ಎಲ್ಲ ಇರುತ್ತೆ, ರಾತ್ರಿ ಹೊತ್ತು ಸ್ವೇದ ಗ್ರಂಥಿಗಳು, ಈ ಶರೀರದಲ್ಲಿ ಸ್ವೇದ ಗ್ರಂಥಿ ಇಳಿತವೆ, ಆದರೆ ಮುಖದಲ್ಲಿ ಏನಿದೆ, ಆಯಿಲ್ ಗ್ಲ್ಯಾಂಡ್ಸ್ ಇದ್ದಾವೆ, ಆ ತೈಲ ಗ್ರಂಥಿಗಳು. ಅದರ ಹೊರಗೆ ಧೂಳು ಇಲ್ಲಿ ಕುತ್ಕೊಂಡು ಅದು ಅಲ್ಲೇ ಗಟ್ಟಿಯಾಗಿ ಕೂತ್ರೆ ಏನಾಗುತ್ತೆ, ನಮಗೆ ಕಲೆಗಳು, ಕಪ್ಪು ಕಲೆಗಳು, ಮೆನೋಪಾಸ್ ಟೈಮ್ ಲೇಡೀಸ್ ಗೆ ಮುಖದಲ್ಲಿ ಕಪ್ಪು ಕಲೆಗಳು ಬರುವಂತದ್ದೆಲ್ಲ ಆಗುತ್ತೆ. ಮತ್ತೆ ಕೆಲವರಿಗೆ ಏನಾಗುತ್ತೆ, ಪಿಂಪಲ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ದೂರ ಮಾಡ್ಲಿಕ್ಕೆ ಮುಖದಲ್ಲಿ ಶೈನಿಂಗ್ ಬರಬೇಕು ಅಂತಾಗಿದ್ರೆ ಬೆಳಿಗ್ಗೆ ನಾವು ಮುಖ ಪ್ರಕ್ಷಾಲನವನ್ನು 10 ಬಾರಿ ಚಕ ಚಕ ಹೊಡೆದ್ರೆ ಬಹಳಷ್ಟು ಉತ್ತಮ. ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನವಾಯ್ತು. ಅದಾದ್ಮೇಲೆ ನಾವು ಮಾಡ್ಬೇಕಾಗಿರುವಂಥದ್ದು ನಾವು ಉಷಾಪಾನ. ಇದೂ ಕೂಡ ಹಾಗೆ ಇವತ್ತಿಗೂ ಕೂಡ ವಿಶ್ವದಲ್ಲಿ ಹೆಚ್ಚು ಶ್ರೇಷ್ಠವಾದಂತಹ ಒಂದು ಪ್ರಿವೆಂಟಿವ್ ಮೆಜರ್, ಯಾವುದೇ ರೋಗಗಳು ಬರದ ಹಾಗೆ ಮಾಡುವಂತ ಒಂದು ಬಹಳ ಶ್ರೇಷ್ಠವಾದಂತಹ ಒಂದು ವಿಧಾನವೇ ಉಷಾಪಾನ. ಉಷಾಪಾನ ಅಂತ ಹೇಳಿದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಲ್ಲು ಉಜ್ಜುವಂತಕ್ಕಿಂತ ಮೊದಲು, ಟಾಯ್ಲೆಟ್ ಹೋಗೋದಕ್ಕಿಂತ ಮೊದಲು ಕುಡಿಯುವಂತ ಖಾಲಿ ಹೊಟ್ಟೆಗೆ ನೀರನ್ನ ಕುಡಿಯೋದಕ್ಕೆ ನಾವು ಉಷಾಪಾನ ಅಂತ ಹೇಳ್ತೇವೆ. ಅದು ಎಷ್ಟು ಕುಡಿಬೇಕು, ಏನು ಕುಡಿಬೇಕು, ಯಾರು ಕುಡಿಬೇಕು, ಹೇಗೆ ಕುಡಿಬೇಕು ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಿನ್ನೆ ಪಂಚಮಹಾಭೂತಗಳು ಬಿತ್ತಿವೇರಿ ಅಂತ ಹೇಳಿದ್ವಿ, ಯಾರು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಕೆಲವರು ಎಲ್ಲ ಯೋಗ ಕ್ಲಾಸ್ಗಳನ್ನ ಹೇಳಿದ್ರು ನೀರನ್ನ 1 ಲೀಟರ್ ಕುಡಿಯಿರಿ, 2 ಲೀಟರ್ ಕುಡಿಯಿರಿ ಹೇಳ್ತಾರೆ, ಅವಶ್ಯಕತೆ ಇಲ್ಲ. ನಮ್ಗೆ ಬೆಳಿಗ್ಗೆ ಎಷ್ಟು ನೀರು ಕುಡಿಬೇಕು ಅಂತ ಇಚ್ಛೆ ಬರ್ತೋ ಅಷ್ಟೇ ನೀರನ್ನ ಕುಡಿಯಬೇಕು, ವೆರಿ ಇಂಪಾರ್ಟೆಂಟ್. ನಮ್ಮ ನೋಡಿ, ಅಗ್ನಿ ತತ್ವ ನಮ್ಮ ಶರೀರದಲ್ಲಿ ಜಾಸ್ತಿ ಇದ್ರೆ ನಾನು 2 ಲೀಟರ್ ನೀರು ಕುಡಿಯಬಲ್ಲೆ. ನನ್ನ ಪೃಥ್ವಿ ಮತ್ತೆ ಜಲ ತತ್ವಗಳು ಜಾಸ್ತಿ ಇದ್ರೆ ನೀರು ಕುಡಿಯೋದೇ ಬೇಡ ಆಗುತ್ತೆ, ಅತಿ ನೀರು ಕೂಡ ಲಿವರಿಗೆ ಒಳ್ಳೇದಲ್ಲ.
ವೆರಿ ಇಂಪಾರ್ಟೆಂಟ್. ಅತಿ ತೂಕ ಜಾಸ್ತಿ ಆಗುತ್ತೆ, ಅದರಿಂದ ನಾವು ತೂಕವನ್ನ ಜಾಸ್ತಿ ಕಡಿಮೆ ಮಾಡಬೇಕು ಅಂದ್ರೆ ನಮ್ಮ ಶರೀರದಲ್ಲಿರುವ ನೀರಿನ ಅಂಶ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯಾರಿಗೆ ಅತಿ ತೂಕ ಇದೆಯೋ, ಯಾರಿಗೆ ಮಲಬದ್ಧತೆ ಇದೆಯೋ, ಯಾರಿಗೆ ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ ಇದೆಯೋ, ಯಾರಿಗೆಲ್ಲ ಸಂಧಿ ಸಂಧಿ ನೋವು ಇದೆಯೋ, ಯಾರಿಗೆ ಅತಿ ತೂಕ ಇದೆಯೋ, ಯಾರಿಗೆ ಮಲಬದ್ಧತೆ ಇದೆಯೋ, ಯಾರಿಗೆಲ್ಲ ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ ಇದೆಯೋ, ಯಾರಿಗೆ ಸಂಧಿ ಸಂದು ಗಂಟು ನೋವು, ಸಂಧಿವಾತ ಇದೆಯೋ, ಅಂತವರು ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ಒಂದೆರಡು ಲೋಟ ಬಿಸಿ ನೀರನ್ನ ಕುಡಿಯಬೇಕು, ಉಷ್ಣ ಜಲಪಾನ ಮಾಡಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನಾಲ್ಕು ಜನರು ಇದನ್ನ ತೆಗೆದುಕೊಂಡ್ರೆ ಬೇರೆ ಎಲ್ಲ ಚಿಕಿತ್ಸೆ ಅರ್ಧದಷ್ಟು ರಿಸಲ್ಟ್ ಇದೆಲ್ಲ 15 ದಿವಸದಲ್ಲೇ ಬಂದ್ ಬಿಡುತ್ತೆ. ತೂಕ ಜಾಸ್ತಿ ಇದ್ದವನಿಗೆ ತೂಕ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ, ಮಲಬದ್ಧತೆ ಮಲ ನಿಸರಣೆ ಆಗುತ್ತೆ. Some important things, if you feel, tell in other than Kannada, Hindi or English. Sorry to you are not able to. Okay. No, I can easily understand well. But okay. There are our students are there. Some people are unable to follow. Very, very important. If you feel important, yes. That one you... Okay. Yeah. Sorry. One nimcha. Other than Kannada, sir. Tappagutte, sir. Kannada tilkobeku. Kannada nu meeklebeku, sir. ಕನ್ನಡದಲ್ಲೂ ಹೇಳಬೇಕು ನೀವು, ಕನ್ನಡ ಕಲಿಬೇಕು. ದಯವಿಟ್ಟು ಬೇರೆಯವ್ರಿಗೆ ಬೇಡ ಮಾಡಬೇಡಿ ನೀವು. ಡೋಂಟ್ ಸೇ ಕನ್ನಡ. ಪ್ರಕಾಶ್ ಅವರೇ ಪ್ಲೀಸ್ ಸ್ಟಾಪ್. ಉಮಾ ಸರ್ ಪ್ಲೀಸ್ ಸ್ಟಾಪ್. ಡಾಕ್ಟರ್ ಮಾತಾಡೋ ಅವಕಾಶ ಕೊಡಿ ಪ್ಲೀಸ್. ಡೋಂಟ್ ಚರ್ಚೆ ಮಾಡ್ಬೇಡಿ. ಸರ್ ಇಲ್ಲಿ ಅವ್ರದ್ದು ಏನು ಅಭಿಪ್ರಾಯ ಏನು ಅಂದ್ರೆ, ಕನ್ನಡ ಮಾತಾಡ್ದಿರೋ ಕನ್ನಡ ಅರ್ಥ ಆಗ್ದಿರೋರು ಇದ್ದಾರೆ, ಅದಕ್ಕೆ ಕನ್ನಡ ಹೇಳಿ ಇನ್ನೊಂದು ಭಾಷೆಯಲ್ಲೂ ಹೇಳಿ ಅಂತ ಅಷ್ಟೇ ಹೇಳ್ತೀನಿ. ಡಾಕ್ಟರ್ ಗೊತ್ತಾಯ್ತಮ್ಮ ಹೇಳ್ತಾರಮ್ಮ, ಅವ್ರಿಗೂ ಅವಕಾಶ ಕೊಡಿ ಮಾತಾಡಕ್ಕೆ. ಎಲ್ಲ ನೀವ್ ನೀವೇ ಮಾತಾಡ್ತಿದ್ರೆ. ನಾ ಎಲ್ಲಿ ಮಾತಾಡೇ, ಸಾರಿ ಐ ನಾಟ್ ಡಿಸ್ಟರ್ಬಿಂಗ್ ಎನಿಥಿಂಗ್. ಓಕೆ 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 ಸರ್, ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಓಕೆ ಕಂಟಿನ್ಯೂ ಡಾಕ್ಟರ್. ಓಕೆ, ಇಲ್ಲಿ ನಾವಿಲ್ಲಿ ಜ್ಞಾನವನ್ನ ಕೊಡ್ಬೇಕಾದ್ರೆ, ಯಾವುದೇ ಒಂದು ಜ್ಞಾನವನ್ನ ಯಾರಿಗೆ ಬೇಕು ಅಂತ ಆಗಿದ್ರೆ ಅವರಿಗೆ ಅರ್ಥ ಆಗುವ ಒಂದು ಭಾಷೆಯಲ್ಲಿ ಕೊಡ್ಲಿಕ್ಕೆ ನಾನು ತಯಾರಿಗಿದ್ದೇನೆ. ನಾನು ಕೂಡ ಕನ್ನಡ ಅಭಿಮಾನಿ, ನಾನೊಬ್ಬ ಕನ್ನಡಿಗ. ಬಟ್ ದೋಸ್ ಹೂ ವಾಂಟ್ ಟು ನೋ ದ ನಾಲೆಜ್, ಐ ಆಮ್ ರೆಡಿ ಟು ಗಿವ್ ಇನ್ ದೇರ್ ಲ್ಯಾಂಗ್ವೇಜ್, ಪ್ರೊವೈಡೆಡ್ ಗಿವಿಂಗ್ ರೆಸ್ಪೆಕ್ಟ್ ಟು ಮೈ ಓನ್ ಲ್ಯಾಂಗ್ವೇಜ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವೀಗ ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್ ದಟ್ ಯು ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಮ್ಯಾಟರ್, ಐ ವಿಲ್ ಎಕ್ಸ್ಪ್ಲೈನ್ ಇನ್ ಯುವರ್ ಲ್ಯಾಂಗ್ವೇಜ್. ಸಿ, ದೋಸ್ ಹೂ ಹ್ಯಾವ್ ದ ಕಾನ್ಸ್ಟಿಪೇಷನ್, ದೋಸ್ ಹೂ ಹ್ಯಾವ್ ದ ಒಬೇಸಿಟಿ, ದೋಸ್ ಹೂ ಹ್ಯಾವ್ ಆಸ್ಮಾ, ಅಲರ್ಜಿ, ಕಾಫ್, ಅಂಡ್ ದೋಸ್ ಹೂ ಪರ್ಟಿಕ್ಯುಲರ್ಲಿ ದ ಜಾಯಿಂಟ್ ಪೇನ್ಸ್, ಫಾರ್ ದೆಮ್ 1 to 2 cups ಆಫ್ ಹಾಟ್ ವಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೋಸ್ ಬಟ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿಯುವಂತ ನೀರ್ ಏನಿದೆ ಅದನ್ನ ಎದ್ದು ನಿಂತ್ಕೊಂಡು ಕುಡಿಯುವುದು ಉತ್ತಮವಲ್ಲ, ಅದನ್ನ ಕುಳಿತುಕೊಂಡು ಕುಡಿಯಬೇಕು ಅಂತ ಹೇಳ್ತಾರೆ. ಬಿಕಾಸ್ ಆಲ್ವೇಸ್ ವೈಲ್ ವಿ ಡ್ರಿಂಕಿಂಗ್ ವಾಟರ್ ಇನ್ ದ ಮಾರ್ನಿಂಗ್, ಇಫ್ ಯು ಡ್ರಿಂಕ್ ದಟ್ ಇನ್ ಸ್ಟ್ಯಾಂಡಿಂಗ್ ಪೋಸ್ಚರ್, ದ ಅಪಾನ ವಾತ ವಿಚ್ ಇಸ್ ಲೊಕೇಟೆಡ್ ಇನ್ ದ ಅಬ್ಡಮಿನ್ ಹ್ಯಾಸ್ ಲೈಕ್ಲಿ ಟು ಮೂವ್ ಫ್ರಮ್ ದೇರ್ ಟು ಅದರ್ ಜಾಯಿಂಟ್ಸ್, ದಟ್ ಇಸ್ ವೈ ದೇ ಮೇ ಗೆಟ್ ದ ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ. ಅದರಿಂದ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನ ಕುಡಿಯಬೇಕಾದ್ರೆ ಉತ್ಕಟಾಸನ, ಅಥವಾ ನಾವು ಯಾವ ರೀತಿ ಟಾಯ್ಲೆಟ್ ಅಲ್ಲಿ ಕುಳಿತುಕೊಳ್ತೇವೆ ಅದೇ ರೀತಿ ಕುಳಿತುಕೊಂಡು ಕುಡಿಯುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ಬರುವಂತಹ ಸಂಧಿವಾತವನ್ನ ತಡೆಯಬಹುದು ಅಂತ ಹೇಳ್ತಾರೆ. ಸೊ ದಟ್ ಇಸ್ ವೈ ಉಷಾಪಾನ, ನಾವು ಯಾವತ್ತೂ ಕೂಡ ತಣ್ಣೀರು ಸರ್ವಶ್ರೇಷ್ಠ, ಆದ್ರೆ ಯಾರಿಗೆ ನಾಲ್ಕು ರೀತಿಯ ಸಮಸ್ಯೆಗಳನ್ನು ಹೇಳಿದೆ ಅಂತವ್ರು ಬಿಸಿ ನೀರನ್ನ ಕುಡಿಯಬಹುದು. ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ನೀರನ್ನ ಕುಡಿಯಬಹುದು, ಅಥವಾ ತುಂಬಾ ಸಮ್ಮರ್ ನಲ್ಲಿ ತುಂಬಾ ಬಿಸಿ ನೀರು ಕುಡಿಯುವುದು ಉತ್ತಮವಲ್ಲ. ನಮಗೆ ಹರಿದ್ವಾರದಂತ ಕೋಲ್ಡ್ ಏರಿಯಾಗಳಿಗೆ ಹೋದಾಗ ನಾವು ಬಿಸಿ ನೀರನ್ನ ಕುಡಿಯಬಹುದು, ತುಂಬಾ ಬಿಸಿ ಇರುವಂತ ಏರಿಯಾದಲ್ಲಿ ತಣ್ಣೀರನ್ನ ಕುಡಿಯಬಹುದು. ವಿ ಹ್ಯಾವ್ ಟು ಅಡ್ಜಸ್ಟ್ ಅಂಡ್ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಉಷಾಪಾನ ಅಂತ ಹೇಳ್ತಾರೆ. ಉಷಾಪಾನ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವಾಗ್ಲೂ ಚೆನ್ನಾಗಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಬಿ ಪ್ರಾಪರ್, ನಮ್ಗೆ ಕಿಡ್ನಿ ಸ್ಟೋನ್ ಎಲ್ಲ ಆಗುವಂತದ್ದು ಕಡಿಮೆ ಆಗುತ್ತೆ, ಫ್ಯಾಟಿ ಲಿವರ್ ಸಮಸ್ಯೆ ಬರುವುದಿಲ್ಲ, ಹೈಪರ್ ಆಸಿಡಿಟಿ ಬರುವುದಿಲ್ಲ. ನಮ್ಗೆ ಆಸಿಡಿಟಿ ಜಾಸ್ತಿ ಆದಾಗ ಅದೇ ಹಲ್ಲಿನ ಒಳಗಡೆ ಹಳದಿ ಮಾಡುತ್ತೆ, ಬಾಯಲ್ಲಿ ದುರ್ಗಂಧ ಬರುತ್ತೆ, ಬೇರೆ ಬೇರೆ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ. ವೇರ್ ಆಸ್ ಇಫ್ ಯು ಕನ್ಸ್ಯೂಮ್ ದ ವಾಟರ್ ಇನ್ ದ ಎಂಪ್ಟಿ ಸ್ಟೊಮಕ್, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಲೈಕ್ಲಿ ಟು ವ್ಯಾನಿಶ್. ದಟ್ ಇಸ್ ವೈ ಈಸ್ ಎ ಥೆರಪಿಟಿಕ್ ಆಲ್ಸೋ, ಇನ್ ಎಂಪ್ಟಿ ಸ್ಟೊಮಕ್ ಇಫ್ ಯು ಕನ್ಸ್ಯೂಮ್ ದ ವಾಟರ್ ಇಟ್ ಈಸ್ ನೋನ್ ಆಸ್ ಉಷಾಪಾನ. ಅದರಿಂದ ಉತ್ಥಾನ, ಕರದರ್ಶನ,
ಮುಖ ಪ್ರಕ್ಷಾಲನ, ಉಷಾಪಾನ ಆಯ್ತು. ಉಷಾಪಾನ ಮಾಡ್ಲಿಕ್ಕೆ ನಾವು ಕಾಲನ್ನ ದೂರ ಮಾಡಿ ಯಾವ ರೀತಿ ಎಣ್ಣೆ ಟಾಯ್ಲೆಟ್ ಅಲ್ಲಿ ಕುಳಿತುಕೊಂಡ ಹಾಗೆ ಕುಳಿತುಕೊಂಡು ಪೋಸ್ಟ್ ಅಲ್ಲಿ ನೀರು ಕುಡಿತೇವೆಯೋ, ಆವಾಗ ಆಟೋಮೆಟಿಕಲಿ ಎಂತ ಕಠಿಣ ಮಲಬದ್ಧತೆ ಇದ್ದವನಿಗೆ ಕೂಡ ಈ ಇಮ್ಮಿಡಿಯೇಟ್ಲಿ ಟಾಯ್ಲೆಟ್ ಗೆ ಕಾಲ್ ಬರುತ್ತೆ. ದೋಸ್ ಆರ್ ಹ್ಯಾವಿಂಗ್ ದ ಕ್ರಾನಿಕ್ ಕಾನ್ಸ್ಟಿಪೇಷನ್, ಇಫ್ ದೇ ಡ್ರಿಂಕ್ ದ ಹಾಟ್ ವಾಟರ್ ವಿತ್ ದ ಸಿಟ್ಟಿಂಗ್ ಪೋಸ್ಚರ್, ಇಮಿಡಿಯೇಟ್ಲಿ ದೇ ವಿಲ್ ಗೆಟ್ ದ ಕಾಲ್ ಫಾರ್ ದ ಡೆಫಿಕೇಶನ್, ಟಾಯ್ಲೆಟ್ ಹೋಗ್ಲಿಕ್ಕೆ ಅವರಿಗೆ ಕಾಲ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ವೆನ್ ವಿ ಸಿಟ್ ಇನ್ ದ ಇಂಡಿಯನ್ ಟಾಯ್ಲೆಟ್ಸ್ ಅಂದ್ರೆ ನಾಟ್ ಇನ್ ದ ಟಾಯ್ಲೆಟ್, ನಾವು ನೀರು ಕುಡಿಬೇಕಾದ್ರೆ ನಾವು ಅಥವಾ ವಜ್ರಾಸನದಲ್ಲಿ ಕುಳಿತುಕೊಂಡು ಅಥವಾ ನಾವು ಉತ್ಕಟದಲ್ಲಿ ಕುಳಿತುಕೊಂಡು ನೀರು ಕುಡಿದಾಗ ದ ಹೋಲ್ ಬಾಡಿ ವೇಟ್ ವಿಲ್ ಕಂಪ್ರೆಸ್ ಅವರ್ ಕಾಫ್ ಮಸಲ್ಸ್, ನಮ್ಮ ಮೀನ ಖಂಡಗಳಿಗೆ ಒತ್ತಡ ಬೀಳುತ್ತೆ. ಮೀನ ಖಂಡಗಳಿಗೆ ಒತ್ತಡ ಬಿದ್ದಾಗ ಆಟೋಮೆಟಿಕಲಿ ನಾಭಿಯ ಕೆಳಗಿರುವಂತಹ ಅಪಾನ ವಾತ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಅವನಿಗೆ ಅರ್ಜಿ ಕೊಡುತ್ತೆ, ಟಾಯ್ಲೆಟ್ ಹೋಗಲಿಕ್ಕೆ ಯೂರಿನ್ ಹೋಗಲಿಕ್ಕೆ ಅರ್ಜಿ ಕೊಡುತ್ತೆ. ಆದುದರಿಂದ ಏನಾಗುತ್ತೆ ನಮ್ಗೆ, ಅಂತ ಸಮಯದಲ್ಲಿ ಮಲಬದ್ಧತೆ ನಿವಾರಣೆ ಆಗುತ್ತೆ. ಆದ್ರಿಂದ ನಾವು ಯಾವತ್ತೂ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಟಾಯ್ಲೆಟ್ ಹೋಗಿ ಜೋರು ಪ್ರೆಸ್ ಮಾಡೋದು, ಕಂಪ್ರೆಸ್ ಮಾಡೋದಕ್ಕಿಂತ ಬೆಳಿಗ್ಗೆ ಎದ್ದ ಕೂಡಲೇ ಉಷಾಪಾನ ಮಾಡಿ ಮತ್ತೆ ಟಾಯ್ಲೆಟ್ ಹೋದ್ರೆ ಅವನಿಗೆ ಕಂಪ್ರೆಷನ್ ಜಾಸ್ತಿ ಪ್ರೆಷರ್ ಹಾಕುವಂತ ಸಂಭವನೀಯತೆ ಕಡಿಮೆ ಇರುತ್ತೆ. ಓಕೆ, ಸೊ ನಾವು ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಈಗ ಶೌಚಕ್ರಿಯೆಗೆ ಟಾಯ್ಲೆಟ್ ನಲ್ಲಿ ಯಾವತ್ತು ಕೂಡ ತುಂಬಾ ಹೊತ್ತು ಕುಳಿತುಕೊಳ್ಳಬಾರದು. ದಿನಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಕೂಡ ಟಾಯ್ಲೆಟ್ ಹೋಗುವುದು ನಾರ್ಮಲ್ ಆಗುತ್ತೆ. ಜಾಸ್ತಿ ಅಂದ್ರೆ 3 ಸತಿ ದಿನಕ್ಕೆ ಟಾಯ್ಲೆಟ್ ಹೋಗ್ಬೋದು. ಇಟ್ ಇಸ್ ನಾಟ್ ರಿಕ್ವೈರ್ಡ್, 1 time ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕೆಲವರಿಗೆ ಮಾಂಸಾಹಾರ ಸೇವನೆ ಮಾಡುವಂತವರಿಗೆ ತುಂಬಾ ಫುಡ್ ಹೆವಿ ಫುಡ್ ಅಲ್ಲಿ ತೆಗೆದುಕೊಳ್ಳುವಂತವರಿಗೆ 1 in 2 or 3 ಇಟ್ ಇಸ್ ಆಲ್ಸೋ ನಾರ್ಮಲ್. ಬಟ್ ದೋಸ್ ಹೂ ಡೂ ದ ಟಾಯ್ಲೆಟ್ ಎವ್ರಿ ಡೇ, ದಟ್ ಇಸ್ ಅ ಮೋಸ್ಟ್ ಕ್ಲೆನ್ಸಿಂಗ್. 2 ದಿನಕ್ಕೊಮ್ಮೆ ಆದ್ರೂ ಕೂಡ ಅದು ಇಂಪ್ರಾಪರ್ ಅಲ್ಲ, ವಾರಕ್ಕೆ 3 ಸತಿ ಆದ್ರೆ ಇಂಪ್ರಾಪರ್ ಅಲ್ಲ. ಬಟ್ ಅದು ಲಾಂಗ್ ಟೈಮ್ ಹಾಗೆ ಆಗ್ತಾ ಇದ್ರೆ ಅವರಿಗೆ ಪೈಲ್ಸ್, ಫಿಸ್ಟುಲ, ಫಿಶರ್ ಎಲ್ಲ ಬರುವಂತ ಸಂಭವನೀಯತೆ ಜಾಸ್ತಿ ಇರುತ್ತೆ. ದಟ್ ಇಸ್ ವೈ ಒನ್ ಹ್ಯಾಸ್ ಟು ಇವ್ಯಾಕ್ಯುಯೇಟ್ ಇಸ್ ಬವೆಲ್ ಎವ್ರಿ ಡೇ, ಒನ್ಸ್ ಆರ್ ಟ್ವೈಸ್. ಈಗ ಕೆಲವರಿಗೆ ತಿಂದು ಕೂಡಲೇ ಟಾಯ್ಲೆಟ್ ಹೋಗ್ಬೇಕು, ಕೆಲವರಿಗೆ ತಿನ್ನುವುದನ್ನು ಇಮೇಜ್ ಟಾಯ್ಲೆಟ್ ನೋಡಿದಾಗ ಟಾಯ್ಲೆಟ್ ಹೋಗ್ಬೇಕು, ಅದಕ್ಕೆ IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. IBS ಅಂತವರು ಕೂಡ ಈ ಉಷಾಪಾನವನ್ನ ತೆಗೆದುಕೊಂಡು ಬೆಳಿಗ್ಗೆನೆ ಟಾಯ್ಲೆಟ್ ಕ್ಲೆನ್ಸಿಂಗ್ ಮಾಡಿಬಿಟ್ಟು ಶರೀರ ಹೊಟ್ಟೆಗೆ ಹಗುರವಾದಂತ ಫೀಲಿಂಗ್ ಅನ್ನು ತಗೊಂಡ್ ಬಂದ್ರೆ ಈ ಸಮಸ್ಯೆ ಪರಿಹಾರವಾಗುತ್ತೆ. ಈಗ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಾವು ಕುಳಿತುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕುತ್ಕೋಬೇಕಾದ್ರೆ ನಾವು ಹೀಗೆ ಎಲ್ ಶೇಪ್ ಅಲ್ಲಿ ವಿ ಶೇಪ್ ಅಲ್ಲಿ ಕುತ್ಕೊಳ್ತೇವೆ. ವಿ ಶೇಪ್ ಅಲ್ಲಿ ಕುತ್ಕೊಂಡಾಗ ನಮ್ಮ ಕರಳಿನ ಲಿಗಮೆಂಟ್ಸ್ ಹಿಂದಕ್ಕೆ ಹೇಳ್ಕೊಂಡ್ಬಿಟ್ಟು ನೇರವಾಗಿ ಮಲ ನಿಸ್ಸರಣೆ ಹೀಗೆ ಆಗುತ್ತೆ. ನೋಡಿ, ನಾವು ಈಗ ಯೂಶುವಲಿ ಎಲ್ ಶೇಪ್ ಅಲ್ಲಿ ಕುತ್ಕೊಂಡ್ರೆ ವೆಸ್ಟರ್ನ್ ಟಾಯ್ಲೆಟ್ ಈ ರೀತಿ ಕುತ್ಕೊಳ್ತೇವೆ, ಎಲ್ ಶೇಪ್ ಅಲ್ಲಿ ಈ ರೀತಿ ಕುತ್ಕೊಳ್ತೇವೆ ಅಲ್ವಾ. ನಾವು ಇಂಡಿಯನ್ ಟಾಯ್ಲೆಟ್ ಅಂದ್ರೆ ಹೇಗೆ, ಹೀಗೆ ವಿ ಶೇಪ್ ಅಲ್ಲಿ ಕುತ್ಕೊಳ್ತೇವೆ. ವಿ ಶೇಪ್ ಅಲ್ಲಿ ಕುತ್ಕೊಂಡಾಗ ಮಲ ನಿಸ್ಸರಣೆ 90% ಆಗುತ್ತೆ. ನಾವು ವೆಸ್ಟರ್ನ್ ಕಮ್ಮಡಲ್ಲಿ ಕುತ್ಕೊಂಡಾಗ ಎಲ್ ಶೇಪ್ ಅಲ್ಲಿ ಹೀಗೆ ಕುಳಿತುಕೊಂಡಾಗ ಏನಾಗುತ್ತೆ ನಮ್ಗೆ, ಮಲ ನಿಸ್ಸರಣೆ ಕೇವಲ 40-60% ಆಗುತ್ತೆ. ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಇದರ ಬಗ್ಗೆ ಸ್ಟಡೀಸ್ ಅನ್ನು ಮಾಡಿ ನೋಡಿದಾಗ ಗೊತ್ತಾಯ್ತು, ಈ ವೆಸ್ಟರ್ನ್ ಕಮೋಡ್ ಇಸ್ ನಾಟ್ ಹೆಲ್ದಿ. ಅದರಿಂದ ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡಾಗ ನಮ್ಗೆ ಏನಾಗುತ್ತೆ, ನಮ್ಮ ಲಿಗಮೆಂಟ್ಸ್ ಇಂಟೆಸ್ಟೈನ್ ಎಲ್ ಶೇಪ್ ಅಲ್ಲಿ ಇರುತ್ತೆ. ಆವಾಗ ನಾವು ಅದಕ್ಕೆ ಜಾಸ್ತಿ ಒತ್ತಡ ಹಾಕ್ಬೇಕು, ವಿ ಹ್ಯಾವ್ ಟು ಪುಟ್ ಸಮ್ ಮೋರ್ ಎಕ್ಸ್ಟ್ರಾ ಪವರ್, ದಟ್ ವಿಚ್ ಲೀಡ್ ಟು ಪ್ರೆಷರ್ ಓವರ್ ದ ಹಾರ್ಟ್ ಐ ಇಸ್ ಆಲ್ಸೋ. ಕಣ್ಣಿಗೆ ಮತ್ತೆ ಹಾರ್ಟ್ ಗೆ ಎಕ್ಸ್ಟ್ರಾ ಒಂದು ಪ್ರೆಷರ್ ಬೀಳುತ್ತೆ. ನಾವು ನೋಡಿ, ಅದಕ್ಕೆ ಜಾಸ್ತಿ ಒತ್ತಡ ಬಿದ್ದಾಗ ನಮಗೆ ಕಣ್ಣಿಗೆ ಮತ್ತೆ ಹೃದಯಕ್ಕೆ ಎಕ್ಸ್ಟ್ರಾ ಒತ್ತಡ ಬೀಳುತ್ತೆ. ಆದುದರಿಂದ ಹೃದ್ರೋಗಗಳು ಬರುತ್ತೆ, ಮತ್ತೆ ಗುದದ್ವಾರದಲ್ಲಿ ಬರುವಂತಹ ನಮ್ಗೆ ಫಿಸ್ಟುಲಾ, ಫಿಶರ್, ಮೂಲವ್ಯಾಧಿ ಇತ್ಯಾದಿಗಳು ಸಮಸ್ಯೆಯನ್ನು ತಂದು ಕೊಡುತ್ತೆ. ಯೂಶುವಲಿ ತೂಕ, ಅತಿ ತೂಕ ಜಾಸ್ತಿ ಇದ್ದವರಿಗೆ, ಅಥವಾ ಸರ್ಜರಿ ಆಗಿದ್ದವರಿಗೆ, ಪೇಷಂಟ್ಗಳಿಗೆ, ಎಲ್ಡರ್ಲಿ ಪೀಪಲ್ ಗಳಿಗೆ, ಜಾಯಿಂಟ್ ಪೇನ್ ಇದ್ದವರಿಗೆ, ರೋಗಿಗಳಿಗೆ ಅದು ವೆಸ್ಟರ್ನ್ ಕಮೋಡ್ ಸೂಟೇಬಲ್. ರೋಗ ಯಾವುದೇ ಇಲ್ಲದೆ ಆರೋಗ್ಯ ಚೆನ್ನಾಗಿದ್ದವರಿಗೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದಷ್ಟು ಬಹಳಷ್ಟು ಉತ್ತಮ ಅಂತ ಸೈನ್ಸ್ ಕೂಡ ಹೇಳುತ್ತೆ. ಆದ್ರಿಂದ ವೆಸ್ಟರ್ನ್ ಕಮೋಡ್ ಅನ್ನ ಈಗ ಅಡಿಗ್ ಬಿದ್ರು ಮೂಗ್ ಮೇಲೆ ಅಂದಾಗೆ ವೆಸ್ಟರ್ನ್ ಕಮೋಡ್ ನಲ್ಲಿ ಒಂದು ವಿಚಾರ ತಮಗೆ ಗೊತ್ತಿರುವುದು, ವಾಟ್ ಈಸ್ ಕ್ವಾಟಿ ಅಂತ ಯು ಶೇಪ್ ಅನ್ನೋ ಹಗುರವಾದ ಸ್ಟೂಲ್ ಸಿಗುತ್ತೆ ಅಲ್ವಾ. ವೆಸ್ಟರ್ನ್ ಕಮೋಡ್ ಅಲ್ಲಿ ಕುಳಿತುಕೊಂಡು ಆ ಸ್ಟೂಲ್ ಅನ್ನ ಯು ಶೇಪ್ ಸ್ಟೂಲ್ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಕಾಲನ್ನು ಇಟ್ಕೊಂಡು ಪುನಃ ವಿ ಶೇಪ್ ಅಲ್ಲೇ ಕುಳಿತುಕೊಂಡು ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಕುಳಿತುಕೊಂಡಾಗೆ ಮಾಡ್ತಾರೆ. ಅಥವಾ ಈಗ ಡ್ಯುವೆಲ್ ವೆಸ್ಟರ್ನ್ ಕಮ್ ಇಂಡಿಯನ್ ಕಮೋಡ್ ಜಾಯಿಂಟ್ ಇರುವಂತಹ ಮೇಲೆ ಮೆಟಲ್ ಇರುವಂತದ್ದು ಕಮೋಡ್ ಕೂಡ ಬಂದಿದ್ದಾವೆ. ಅದನ್ನ ಬಟ್ ಟೋಟಲಿ ಇಂಡಿಯನ್ ಸ್ಟೈಲ್ ಅಲ್ಲಿ ಟಾಯ್ಲೆಟ್ ಗೆ ಕುಳಿತುಕೊಳ್ಳೋದು ಸರ್ವಶ್ರೇಷ್ಠ ಅಂತ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಅದು ಹೃದ್ರೋಗಕ್ಕೆ ಕಾರಣವಾಗುತ್ತೆ, ಕಣ್ಣಿನ ರೋಗಗಳಿಗೆ ಕೂಡ ಅದು ಕಾರಣವಾಗುತ್ತೆ ಅಂತ ಗೊತ್ತಾಗಿದೆ. ಓಕೆ, ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಶೌಚಕ್ರಿಯಾ. ಶೌಚಕ್ರಿಯಕ್ಕೆ ಯಾವತ್ತೂ ಕೂಡ ನಾವು ಜಾಸ್ತಿ ಹೊತ್ತು ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಬಾರ್ದು, ತಾಮಸಿಕವಾದಂತ ಜಾಗ ಜಾಸ್ತಿ ಹೊತ್ತು ಕುತ್ಕೊಳ್ಬಾರ್ದು ಅಂತ ಕ್ರಿಯಾ ಕೆಲವರಿಗೆ ಹೇಳುತ್ತೆ. ನಂತರ ಜಾಸ್ತಿ
ಒತ್ತಡ ಕೂಡ ಹಾಕಬಾರ್ದು. ವೇರಿ ವಿಲ್ ಕೆಲವರು ಗಂಟೆ ಕಡಲೆ ಕುತ್ಕೊಳ್ತಾರೆ, ವೆಸ್ಟರ್ನ್ ನಲ್ಲಿ ಪೇಪರ್ ಓದ್ತಾರೆ, ಚಾ ಕೂಡ ಕುಡಿತಾರೆ, ಇಟ್ ಇಸ್ ಕ್ವೈಟ್ ಅಪೋಸಿಟ್. ಅದನ್ನ ಮಾಡಲೇಬಾರ್ದು ಅಂತ ಹೇಳ್ತಾರೆ. ಅದರಿಂದ ಕೆಲವರು ಥಿಂಕಿಂಗ್ ಬರೋದು ಟಾಯ್ಲೆಟ್ ಅಲ್ಲಿ ಅಂತ ಒಬ್ಬ ಹುಡುಗ ಒಬ್ಬ ಇಂಟರ್ನ್ ಅಲ್ಲಿ ಹೇಳ್ತಾ ಇದ್ದ, ಐ ಗೆಟ್ ವೆರಿ ಗುಡ್ ಥಿಂಕಿಂಗ್ ಇನ್ ಓನ್ಲಿ ವೈಲ್ ಇದ್ರಲ್ಲಿ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡಾಗ ಥಿಂಕಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಸೊ ಇದೆಲ್ಲ ನೋಡ್ಬೇಕಾದ್ರೆ ಒಳ್ಳೆಯ ಗುಣಲಕ್ಷಣಗಳಲ್ಲ ಅದು. ಅದು ಅದರಿಂದ ಟಾಯ್ಲೆಟ್ ಆದ್ಮೇಲೆ ಸಂಪೂರ್ಣವಾಗಿ ಕೈಕಾಲುಗಳನ್ನ ತೊಳೆದಾದ್ಮೇಲೆ ನಂತರ ನಾವು ಮಾಡಬೇಕಾಗಿರುವಂತದ್ದು ದಂತ ಮಂಜನ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಂತ ಮಂಜನ ಮಾಡುವಂತದ್ದು ನಾವು ಹಲ್ಲಿಗೋಸ್ಕರ ಅಲ್ಲ. ದಂತ ಮಂಜನ ನಾವು ಯಾಕೆ ಮಾಡ್ತಾ ಇದ್ದೇವೆ? ವೈ ವಿ ಡೂ ದ ಬ್ರಷಿಂಗ್? ಬ್ರಷಿಂಗ್ ಇಸ್ ನಾಟ್ ಓನ್ಲಿ ಫಾರ್ ದ ಟೂತ್, ಬ್ರಷಿಂಗ್ ಫಾರ್ ದ ವೆರಿ ಸ್ಪೆಷಲ್ ರೀಸನ್. ಐ ಟೆಲ್ ಯು, ನೋಡಿ ಹಿಂದಿನ ಕಾಲದಲ್ಲಿ ಬ್ರಷಿಂಗ್ ಯಾವ್ದ್ರಲ್ಲಿ ಮಾಡ್ತಾ ಇದ್ರು ತಮ್ಗೆಲ್ಲ ಗೊತ್ತಿದೆ. ನಿಮ್ ಕಲ್ಲಕಡಿ, ಕಹಿ ಬೇವಿನ ಕಡ್ಡಿ, ಅಥವಾ ಜೇಷ್ಠಮದು, ಗ್ಲೈಕರೈಸ್ ಗ್ಲಾಬ್ರ ಅಥವಾ ಮುಲೇಟಿ ಅಂತ ಹೇಳ್ತೇವೆ ಅದರ ಕಡ್ಡಿ, ಅಥವಾ ಯಾವ್ದನ್ನು ಮಾವಿನ ಎಲೆಯ ಕಡ್ಡಿಯನ್ನ ಮೂರನ್ನ ಚೆನ್ನಾಗಿ ಕಟ್ಟಿ ಅದರ ತುದಿಯನ್ನ ಜಜ್ಜಿ ಒಂದು ಲೋಟ ನೀರ್ನಲ್ಲಿ ಇಟ್ಕೊಂಡ್ಬಿಡ್ತು. ಬೆಳಿಗ್ಗೆ ಅದು ಸಾಫ್ಟ್ ಆಗ್ತಿತ್ತು, ಅದನ್ನ ಕಚ್ಚಿ 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 ಹಲ್ಲು ಉಜ್ಜಿದಾಗ ಹಲ್ಲು ಕೂಡ ಕ್ಲೀನ್ ಆಗ್ತಿತ್ತು, ಮತ್ತೊಂದು ಸ್ಪೆಷಲ್ ಸೆನ್ಸೇಷನ್ ಟು ದನ್ ತಂಗಿಗೆ ಬರ್ತಾಯಿತ್ತು. ತಮ್ಗೆಲ್ಲ ಗೊತ್ತಿದೆ ವಿ ಆರ್ ನಾಟ್ ಬ್ರಷಿಂಗ್ ಓನ್ಲಿ ಫಾರ್ ದ ಸೇಕ್ ಆಫ್ ದ ಟೂತ್, ಇಟ್ ಈಸ್ ಫಾರ್ ದ ಟೇಸ್ಟ್ ಸೇಕ್ ಆಫ್ ದ ಟೇಸ್ಟ್ ಬಡ್ಸ್. ರಸ ಗ್ರಂಥಿಗಳಿದ್ದಾವೆ, ನಾವು ಎಲ್ಲ ಹೇಳಿದೆ ಫಸ್ಟ್ ಹೇಳಿದೆ ಆರು ರೀತಿಯ ರಸ ಗ್ರಂಥಿಗಳಿದ್ದಾವೆ ನಮ್ಮ ನಾಲಿಗೆಯಲ್ಲಿ. ಯಾವುದು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ರಸ ಅಂತ ಆರು ರೀತಿಯ ಟೇಸ್ಟ್. ಯಾರಿಗೆ ಯಾವ ಟೇಸ್ಟ್ ಬಡ್ ಹಾಳಾಗುತ್ತೋ ಅವನಿಗೆ ಅದನ್ನು ಜಾಸ್ತಿ ಸೇವನೆ ಮಾಡಿ ಮಾಡಿ ಅವನಿಗೆ ಅದಕ್ಕೆ ಸಂಬಂಧಪಟ್ಟ ವ್ಯಾಧಿಯನ್ನ ಪಡ್ಕೊಳ್ತಾನೆ. ಉದಾಹರಣೆಗೆ ನಾವೊಂದು 5 ಜನ ಒಂದು ಚುರುಮುರಿ ತಿನ್ಲಿಕ್ಕೆ ಹೋಗ್ತೇವೆ. ಚುರುಮುರಿ ತಿನ್ಲಿಕ್ಕೆ ಹೋದಾಗ ಚುರುಮುರಿ ಮಾಡೋನು ಉಪ್ಪು ಖಾರನ, ಉಪ್ಪು ಜಾಸ್ತಿನಾ, ಖಾರನ, ಬೆಲ್ಲ ಹಾಕ್ಲಾ ಅಂತ ಹೇಳ್ತಾನೆ. ಒಬ್ಬ ಹೇಳ್ತಾನೆ ಉಪ್ಪು ಹಾಕುವಂತ, ಒಬ್ಬ ಹೇಳ್ತಾನೆ ಲಿಂಬ ಹುಳಿ ಹಾಕುವಂತ, ಒಬ್ಬ ಹೇಳ್ತಾನೆ ಎಣ್ಣೆ ಜಾಸ್ತಿ ಹಾಕುವಂತ, ಒಬ್ಬ ಹೇಳ್ತಾನೆ ಹಿಂಗ್ ಹಾಕುವಂತ. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ, ಲೋಕೋ ಭಿನ್ನ ರುಚಿ ಅಂತಿರುತ್ತೆ ಅಲ್ವಾ. ಸೊ ಅದರಿಂದ ಒಬ್ಬ ಒಂದು ಫ್ಲಾಸ್ಕ್ ನಲ್ಲಿ ಒಂದು 5 ಜನರಿಗೆ ಚಾ ಕೊಟ್ಬಿಟ್ಟು, ಚಾ ತಂದು ಕೊಟ್ರೆ, ಚಾ ತಂದು ಕೊಟ್ಟು ಒಬ್ಬರನ್ನ ಕೇಳಿ ಹೇಗಾಗಿದೆ ಚಾ ಅಂತ, ಒಬ್ಬ ಫಸ್ಟ್ ಕ್ಲಾಸ್ ಆಗಿದೆ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ ಅದ್ರಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ಹೇಳ್ತಾನೆ, ಒಬ್ಬ ಸಕ್ಕರೆ ಜಾಸ್ತಿ ಹೋದ್ರೆ ಹೇಳ್ತಾನೆ, ಒಬ್ಬ ಹಾಲು ಜಾಸ್ತಿ ಹೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿ ಡೆಫಿನೇಷನ್ ಕೊಡ್ತಾರೆ. ಯಾಕೆ? ಇಟ್ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಟೀ, ಇಟ್ ಇಸ್ ದ ಪ್ರಾಬ್ಲಮ್ ಆಫ್ ದಟ್ ಟಂಗ್. ಇದು ಯಾವುದು? ನಮ್ಮ ಟೇಸ್ಟ್ ಬಡ್ಸ್. ಅದರಿಂದ ನಮ್ಮ ನಾಲಿಗೆಯ ರಸ ಗ್ರಂಥಿಗಳು ಎಷ್ಟು ಶಾರ್ಪ್ ಇರ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಆದ್ರೆ ನಮ್ಗೆ ಅದನ್ನ ಮೆಸೇಜ್ ಕೊಡ್ಬೇಕು, ಸ್ವಲ್ಪ ಕಡಿಮೆ ಆದ್ರೆ ನಮ್ಗೆ ಅದು ಮೆಸೇಜ್ ಕೊಡ್ಬೇಕು. ಅದರಿಂದ ಅದನ್ನ ನಾವು ಹೇಗೆ ಮೈಂಟೈನ್ ಮಾಡ್ಬೋದು ಅಂದ್ರೆ ಹೇಳಿದ್ರೆ, ಈ ಬೆಳಿಗ್ಗೆ ನಾವು ಜೀವನ ಶೈಲಿಯಲ್ಲಿ ಮಾಡುವಂತ ಈ ವಿಧಾನಗಳಿಂದ ನಮ್ಮ ನಾಳಿಗೆ ರಸ ಗ್ರಂಥಿಗಳನ್ನ ನಾವು ಮೈಂಟೈನ್ ಮಾಡಬಹುದು. ಉದಾಹರಣೆಗೆ ತಮ್ಗೆಲ್ಲ ಗೊತ್ತಿರ್ಬೋದು, ಯಾರೋ ಒಂದು ಡಾಕ್ಟರ್ಗೆ ಮನೆಯನ್ನ ಫೋನ್ ಮಾಡ್ತಾರೆ, ಅರ್ಜೆಂಟ್ ತಲೆ ತಿರುಗಿ ಬಿದ್ದಿದ್ದಾರೆ ಅಂತ. ಮನೆಗೆ ಹೋಗಿ ನೋಡ್ಬೇಕಾದ್ರೆ ಬಿ ಪಿ 200/120 ಇದೆ. ಇಮ್ಮಿಡಿಯೇಟ್ಲಿ ಬಿ ಪಿ ಹೈ ಎಮರ್ಜೆನ್ಸಿ ಮೆಡಿಸಿನ್ ಕೊಡ್ಬೇಕು. ಎಮರ್ಜೆನ್ಸಿ ಬಿ ಪಿ ಶೂಟ್ ಆಗಿ ಬ್ರೈನ್ ಅಲ್ಲಿ ಕ್ಲಾಟ್ ಆಗುವಂತ ಸಂಭವನೀಯತೆ ಇದ್ದಾಗ ಡಾಕ್ಟ್ರು ಯಾವ ರೀತಿ ಮೆಡಿಸಿನ್ ಕೊಡ್ಬೋದು? ಟ್ಯಾಬ್ಲೆಟ್ ಕೊಡ್ತಾರ, ಇಂಜೆಕ್ಷನ್ ಕೊಡ್ತಾರ, ಏನ್ ಕೊಡ್ತಾರೆ? ಸಾಮಾನ್ಯವಾಗಿ ಫಾಸ್ಟೆಸ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಸಿನ್ ನಿಮ್ಗೆ ಗೊತ್ತಿರಬಹುದು. ದ ಫಾಸ್ಟ್ ಎದೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ದವರಿಗೆ ಒಂದು ಸ್ಪೆಷಲ್ ಸಣ್ಣದೊಂದು ಮಾತ್ರೆ ಕೊಟ್ಟಿರ್ತಾರೆ. ಎಲ್ಲಾದ್ರೂ ನೋವು ಎದೆ ನೋವು ಬಂತು ಯಾವ ರೀತಿ ಟ್ಯಾಬ್ಲೆಟ್ ಇಮ್ಮಿಡಿಯೇಟ್ಲಿ ನಾಲಿಗೆ ಕೆಳಗಡೆ ಇಡಿ ಅಂತಾರೆ. ನಾಲಿಗೆ ಒಂದು ಡ್ರಾಪ್ ಯಾವ್ದೊಂದು ಬಿ ಇಮ್ಮಿಡಿಯೇಟ್ಲಿ ನೋಡಿ, ಇಂಜೆಕ್ಷನ್ ಕೊಟ್ಟರೆ ಇಟ್ ಟೇಕ್ಸ್ 2 ಮಿನಿಟ್ಸ್. ಆದ್ರೆ ಸಬ್ ಲಿಂಗ್ವಲ್ ಅಂತಂದ್ರೆ ಆ ಮಾಡ್ಲಿಕ್ಕೆ ಇರ್ತಾರೆ, ಕ್ಯಾಪ್ಸನ್ ಹೊಟ್ಟೆ ಮಾಡಿ ನಾಲಿಗೆಯಲ್ಲಿ ನಾಲಿಗೆ ಕೆಳಗೆ ಇಡ್ತದೆ. ಇಮ್ಮಿ 5 ಸೆಕೆಂಡ್ಗಳ ಒಳಗೆ ಅದು ನಾಲಿಗೆ ಹೃದಯಕ್ಕೆ ಹೋಗಿ ಹೃದಯದಿಂದ ಇಡೀ ರಕ್ತಕ್ಕೆ ಸಂಚಾರ ಮಾಡಿ ಬ್ರೈನಿಗೆ ರಕ್ತ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಅವರ್ ಎಲ್ಡರ್ಸ್ ವೇರ್ ನೋವಿಂಗ್ ದಟ್. ಬೆಳಿಗ್ಗೆ ರಾತ್ರಿ ಇಡೀ ನಾವು ಮಲಗಿ ಬೆಳಿಗ್ಗೆ ಅಲರ್ಟ್ ಇರುವ ಸಮಯದಲ್ಲಿ ನಾಲಿಗೆ ಕಾಯ್ತಾ ಇರ್ತದೆ ನಮ್ಗೆ ಹಸಿವಿನಿಂದ. ಅಂತ ಸಮಯದಲ್ಲಿ ಅನ್ವಾಂಟೆಡ್ ಆ ಪೇಸ್ಟ್ ನಲ್ಲಿ ಬೇಕಾದ ಪರಿಮಳ ನೋಡಿ. ಯಾಕೆ ಕೋಲ್ಗೇಟ್ ವಿತ್ ಸ್ಟಾರ್ಸ್, ಕೋಲ್ಗೇಟ್ ವಿತ್ ನೋಡಿ ಏನೆಲ್ಲ ಹಾಕ್ತಾರೆ ನೋಡಿ ಅದ್ರಲ್ಲಿ. ಬೇರೆ ಫ್ಲೇವರ್ಸ್ ಹಾಕ್ತಾರೆ. ನೊರೆ ಬರುವ ಅವಶ್ಯಕತೆ ಇಲ್ಲ. ನಾವು ಬ್ರಷ್ ಮಾಡ್ಬೇಕಾದ್ರೆ ನೊರೆ ಬರುವ ಅವಶ್ಯಕತೆ ಇಲ್ಲ. ನೊರೆ ಇಲ್ಲದೆ ನಮ್ಮ 20,000 ವರ್ಷಗಳ ಹಿಂದೆ ನಮ್ಮಲ್ಲಿ ಹಲ್ಲುಗಳು ಗಟ್ಟಿಯಾಗಿದ್ವು, ಈಗಲೂ ಹಲ್ಲುಗಳು ಹೋಗಿದ್ದಾವೆ ಅಲ್ವಾ. ಒಂದು 18 ವರ್ಷದ ಯುವಕನಿಗೆ ಕಚ್ಚಲಿಕ್ಕೆ ಆಗದಂತ ನಾನು ಕಚ್ಚಿ ತೋರಿಸ್ತೇನೆ ಅಂದ್ರೆ ಅಷ್ಟು ನಮ್ಮ ಹಲ್ಲುಗಳು ಹಾಗಿರ್ಬೇಕು. ಈಗ ನಾವು ಬೆಳಿಗ್ಗೆ ಹಲ್ಲು ಉಜ್ಜುವ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಮಗೆ ಬೇಕಾಗಿರುವಂತದ್ದು ನಾಟ್ ಫ್ರೋತ್. ವಿ ಡೋಂಟ್ ರಿಕ್ವೈರ್ ಎನಿ ಅದರ್ ಥಿಂಗ್. ಬ್ರಷ್ ಮಾಡಿ ಕರಕರ ಮಾಡಿದ್ರೆ ಹಲ್ಲಿಗೆ ಒಂದು ಅಬ್ರೇಷನ್ಸ್ ಬರ್ತದೆ, ಒಂದು ಕ್ಲೀನ್ ಆಗಿ ಒಂದು ಗೋಡೆಗೆ ನಾವೊಂದು ಸ್ಕ್ರಾಚ್ ಮಾಡಿದ್ರೆ ಹೇಗಾಗುತ್ತೆ. ಅದರಿಂದ ಬ್ರಷ್ ಅನ್ನು ತುಂಬಾ ಕೂಡ ಮಾಡಬಾರ್ದು. ಹಿಂದಿನ ಕಾಲದಲ್ಲಿ ನಿಮ್ಗೆ ನಾವು ರಾಮಾಯಣ ಮಹಾಭಾರತ ನೋಡುವ ಟಿವಿಯಲ್ಲಿ ನೋಡುವ ಕಾಲದಲ್ಲಿ ಯಾವ ರೀತಿ ಇನ್ಸಲ್ಟ್ ಮಾಡ್ತಾ ಇದ್ರು, ಕೋಲ್ಗೇಟ್ ಇದು ಮಾಡಿದ್ ಹೇಗೆ
ಇಲ್ಲಿ ಯಾರು ಕೋಲ್ಗೇಟ್ ಬಿಸ್ನೆಸ್ ಮಾಡೋರು ಇದ್ಬೋದು, ಆದ್ರೂ ಕೂಡ ನಾನು ಹೇಳ್ತೇನೆ. ಒಂದು ಅಜ್ಜಿ ಒಂದು ಇಜ್ಜಿಲಿ ಇಜ್ಜಿಲಿ ಇದೆಯಲ್ಲ ಮಜ್ಜಿ ಇಜ್ಜಿಲಿ ಇದೆಯಲ್ಲ ಒಂದು ಕಟ್ಟಿಗೆಯನ್ನ ಬರ್ನ್ ಮಾಡಿದ್ಮೇಲೆ ಸಿಗುತ್ತಲ್ಲ ಏನದು ಇದಿಲು, ಇದಿಲು ಚಾರ್ಕೋಲ್, ಅದನ್ನ ಪುಡಿ ಮಾಡಿ ಅದ್ರ ಜೊತೆ ಉಪ್ಪನ್ನ ಹಾಕಿ ಪುಡಿ ಮಾಡಿ ಹಲ್ಲು ಉಜ್ಜುತ್ತಾ ಇತ್ತು. ಒಂದು ಬಟ್ಟೆ ಹಾಕಿ ಹಲ್ಲಿ ಉಜ್ಜುತ್ತಾ ಇತ್ತು. ಇವನು ಟೈ ಮತ್ತೆ ಸೂಟ್ ಕೇಸ್ ಇಟ್ಕೊಂಡು ಬಂದ, ಒಂದು ಬ್ರಷ್ ಮತ್ತೆ ತೂ ಅಜ್ಜಿ ಇದೇನು ಮಾಡುತ್ತಿದ್ದೀರಿ, ಮಜ್ಜಿಯಿಂದ ಹಲ್ಲು ಉಜ್ಜುತ್ತಿದ್ದೀರಾ, ಇದು ನೋಡಿ ಕೋಲ್ಗೆ ಟಂಗ್ 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 ಅಂತ ನಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ತೋರಿಸಿದ್ರು ಅಲ್ವಾ. ನಾವೆಲ್ಲ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅದನ್ನ ಬಂದ್ ಮಾಡಿಬಿಟ್ರು ಅಲ್ವಾ. ಅದನ್ನ ಬಂದ್ ಮಾಡಿ ಎಲ್ಲರ ಪೇಸ್ಟ್ ಟೂತ್ ಪೇಸ್ಟ್ ಗಳನ್ನ ಯೂಸ್ ಮಾಡಿ 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 ಹಲ್ಲು ನಮ್ದು ಒಳ್ಳೇದಿತ್ತು ಅಂತ ನಾವ್ ಹೇಳ್ತೀವಿ. ಕೆಲವರು ಗೋಡೆಗೆ ಕೈ ಕೊಟ್ಟು ಹಲ್ಲು ಉಜ್ಜಿ ಇಷ್ಟು ನೊರೆ ಬರ್ತದೆ ಅಲ್ವಾ, ಕೈಯಲ್ಲಿ ಇಷ್ಟು ನೊರೆ ಬರುತ್ತೆ, ಅಷ್ಟು ಹಲ್ಲು ಉಜ್ಜುತ್ತಾರೆ. ಅದ್ರ ಹಲ್ಲು ಉಜ್ಜೋ ಅವಶ್ಯಕತೆ ಯಾವುದೇ ಡೆಂಟಿಸ್ಟ್ ಅನ್ನ ಕೇಳಿ ನೋಡಿ. ಹಲ್ಲನ್ನ ಜಸ್ಟ್ ಮೇಲೆ ಬ್ರಷ್, ಓಕೆ ಬ್ರಷ್ ಒಳ್ಳೆ ಆವಿಷ್ಕಾರ. ಈಗ ಹರ್ಬಲ್ ಟೂತ್ ಪೇಸ್ಟ್ ಇದೆ, ಅದ್ರಲ್ಲೆಲ್ಲ ಮುಲೇಟ್ ಗಿಲಿಟ್ ಇದೆಲ್ಲ ಇದೆ, ಓಕೆ. ಆದ್ರೆ ಅನ್ವಾಂಟೆಡ್ ಕೆಮಿಕಲ್ ಟೂತ್ ಪೇಸ್ಟ್ ಅನ್ನ ನಾವು ಜಾಸ್ತಿ ಹೊತ್ತು ಬಾಯಲ್ಲಿ ಇಡುವಂತದ್ದು ಕೂಡ ಆ ನಾಲಿಗೆ ರಸಗ್ರಂಥಿ ಬೇಗ ಅದನ್ನ ಅಬ್ಸರ್ವ್ ಮಾಡುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಏನು ಕೊಡಿದ್ರು ಟಕ್ಕ ತಿಂತೇವಲ್ವಾ, ಅದೇ ರೀತಿ ನಾಲಿಗೆ ರಸಗ್ರಂಥಿಗಳೆಲ್ಲ ಅದನ್ನ ಅಬ್ಸರ್ವ್ ಮಾಡ್ತವೆ. ಕೆಲವು ಹಿಂದೆ ನೋಡಿ, ಬಾಯಿಯಲ್ಲಿ ಕ್ಯಾನ್ಸರ್ ರೋಗಿಗಳು ಬಂದಾಗ ಡಾಕ್ಟರ್ ಗಳು ಫಸ್ಟ್ ಪ್ರಶ್ನೆನೆ ಬೀಡಿ ತಿಂತೀಯ, ಬೀಡಿ ಕುಡಿತೀಯಾ, ಸಿಗರೇಟ್ ಸೇರಿಸ್ತೀಯಾ, ತಂಬಾಕು ತಿಂತೀಯಾ ಅಂತ ಕೇಳ್ತಾ ಇದ್ರು ಅಲ್ವಾ. ಈಗ ಒಂದು ಮಹತ್ವದ ಒಂದು ಆತಂಕಕಾರಿ ವಿಷಯ ತಮ್ಗೆಲ್ಲ ಗೊತ್ತಿರ್ಬೋದು, ಬಾಯಲ್ಲಿ ಕ್ಯಾನ್ಸರ್ ಬಂದ ರೋಗಿಗಳಲ್ಲಿ 80% ಜನರು ತಂಬಾಕನ್ನು ನೋಡಿರೇ ಇರುವುದಿಲ್ಲ. ಹಾಗಾದ್ರೆ ಯಾವ್ದ್ರಿಂದ ಬಾಯಲ್ಲಿ ಕ್ಯಾನ್ಸರ್ ಬರ್ತದೆ ಅಂತ ಕೇಳಿದ್ರೆ, ದೇರ್ ಮೇ ಬಿ ರೀಸನ್ ಆಫ್ ಸಮ್ ಕೆಮಿಕಲ್ ಇರಿಟೇಷನ್ ಅಂತ ಬರೀತಾರೆ. ಯಾವ್ದದು ಕೆಮಿಕಲ್ ಇರಿಟೇಷನ್ ಹೇಳಿದ್ರೆ ನನ್ನ ಮೇಲೆ ಕೇಸ್ ಆಗ್ತಾರೆ ಅಲ್ವಾ. ಸೊ ಅದರಿಂದ ಹಲ್ಲನ್ನು ಉಜ್ಜುವಾಗ ಅನ್ವಾಂಟೆಡ್ ಕೆಮಿಕಲ್ ಇರಿಟೇಷನ್ ಅಂದ್ರೆ ರಾಸಾಯನಿಕ ವಸ್ತುಗಳ ಘರ್ಷಣೆಯಿಂದ ಇವರಿಗೆ ಬಾಯಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ. ಅದು ಯಾವ್ದು ಅಂತ ನಾವು ಹುಡ್ಕೋಬೇಕು. ಈಗ ಅದರ ಬದಲಿಗೆ ಏನಾಯ್ತು, ಇದು ಎಲ್ಲ ಇಂಡಿಯಾದವ್ರ ಜನರಿಗೆ ಗೊತ್ತಾಗುತ್ತೆ ಈಗ ಈ ಟೂತ್ ಪೇಸ್ಟ್ ಗಳ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕೆ ಹಾಗಾದ್ರೆ ಇಂಡಿಯಾದವರು ಮೊದಲು ಇಜ್ಜಿಲಿನಿಂದ ಮತ್ತೆ ಉಗುರಿನಿಂದ ಹಲ್ಲು ಉಜ್ಜಿತಾ ಇದ್ರು ಅಂತ ನೋಡಿದಾಗ, ಅದು ಬಹಳಷ್ಟು ಬಹಳಷ್ಟು ಚಾರ್ಕೋಲ್, ಚಾರ್ಕೋಲ್ ಇಸ್ ಸರ್ವಶ್ರೇಷ್ಠವಾದಂತ ಮೆಡಿಸಿನ್. ನೋಡಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಚಾರ್ಕೋಲ್ ಅನ್ನ ನೀರಿನ ಹತ್ರ ಇಟ್ಟಾಗ ಅದು ಏನ್ ಮಾಡ್ತದೆ, ನೀರನ್ನ ಹೀರ್ಕೊಳ್ಳುತ್ತೆ. ಹೈಗ್ರೋಸ್ಕೋಪಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ನೀವು ಒಂದು ಅಲೋಪತಿಕ್ ಮಾತ್ರೆ ಡಬ್ಬದಲ್ಲಿ ಒಂದು ಸಣ್ಣ ಪಿಲ್ಲು ತರ ಇರುತ್ತೆ, ಡೋ ನಾಟ್ ಸ್ವಾಲೋ ದಿಸ್ ಕಂಟೈನ್ ದ ಕಾರ್ಬನ್ ಅಂತ ಬರೆದಿರ್ತದೆ. ಇದನ್ನ ನುಂಗಬೇಡಿ, ಇದರೊಳಗೆ ಇದೆ ಇದೆ ಅಂತ ಕರೀತಾರೆ ಅಲ್ವಾ. ಅದನ್ನ ಬಣ್ಣ ಚೇಂಜ್ ಮಾಡಿ ವೈಟ್ ಮಾಡಿ ಹಾಕಿತಾರೆ. ಅದ್ ಏನ್ ಮಾಡುತ್ತೆ ಅಂದ್ರೆ, ನೀರನ್ನ ಹೀರ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ನಾವು ರಾತ್ರಿ ಮಲಗಬೇಕಾದ್ರೆ ಈ ಫುಡ್ ಪಾರ್ಟಿಕಲ್ಸ್ ಅಥವಾ ಬೇರೆ ಏನಾದ್ರೂ ಉಳ್ಕೊಂಡಿದ್ರೆ, ಬೆಳಿಗ್ಗೆ ಆ ಮಜ್ಜೆಯನ್ನ ಪುಡಿ ಮಾಡಿ, ಹಲ್ಲಿನ ಪುಡಿ ಮಾಡಿ, ಚೆನ್ನ ಇದು ಉಪ್ಪನ್ನು ಪುಡಿ ಮಾಡಿ ಹಲ್ಲು ನಿಧಾನವಾಗಿ ಉಜ್ಜಿದಾಗ ಅದು ಸ್ವಿಂಕ್ ಸ್ವಿಂಕ್ ಅಂತ ಎಲ್ಲ ನಮ್ಮ ನಾಲಿಗೆ ರಸಗ್ರಂಥಿಗಳ ಎಡೆಯಲ್ಲಿರುವುದೆಲ್ಲ ಬ್ಯಾಕ್ಟೀರಿಯನ್ನ ಅಬ್ಸಾರ್ಬ್ ಮಾಡ್ತಿತ್ತು. ಅದು ಹೊಟ್ಟೆಗೆ ಹೋದ್ರು ಏನ್ ಸಮಸ್ಯೆ ಇರ್ಲಿಲ್ಲ. ಅಷ್ಟು ಶ್ರೇಷ್ಠವಾದಂತ ಒಂದು ಇಜಿಲ್ ಅದು. ನಮ್ಗೆ ವೇಸ್ಟ್ ಪ್ರಾಡಕ್ಟ್ ಅಂತ ನಾವು ಎಣಿಸ್ತಾ ಇದ್ವಿ ಅಲ್ವಾ. ಅದರಿಂದ ಆದ್ರೆ ಅದು ಆ ವೇಸ್ಟ್ ಪ್ರಾಡಕ್ಟ್ ಅನ್ನೇ ನಮ್ಮ ಇಡೀ ದಿನಕ್ಕೆ ಚೆನ್ನಾಗಿರ್ಲಿಕ್ಕೆ ನಮ್ಗೆ ಉಪಯೋಗ ಮಾಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೆ ಅವರು, ಕೋಲ್ಗೇಟ್ ವಿತ್ ನೀಮ್, ಕೋಲ್ಗೇಟ್ ವಿತ್ ಚಾರ್ಕೋಲ್. ನೋಡಿ, ಕೋಲ್ಗೇಟ್ ವಿತ್ ಚಾರ್ಕೋಲ್ ಅಂತೆ. ಹೇಗೆ ಅದು ಚಾರ್ಕೋಲ್, ಒಂದೇ ಪೇಸ್ಟ್ ಅಲ್ಲಿ ಚಾರ್ಕೋಲ್ ಇರ್ಲಿಕ್ಕೆ ಸಾಧ್ಯ ಅಲ್ವಾ? ಕಾಲು ಕಪ್ಪು ಬಣ್ಣ ಕೊಟ್ಟಿರ್ತಾರೆ ಅದಕ್ಕೆ ಅಷ್ಟೇ. ಅದರಿಂದ ಈಗ ನಾವೇನು ಮೊದಲು ಕೋಲ್ಗೇಟ್ ವಿತ್ ಸಾಲ್ಟ್ ಅಲ್ವಾ, ಮೊದಲು ಸಾಲ್ಟ್ ಮತ್ತೆ ಇಜ್ಜಿಲಿ ಉಜ್ಜಿದ್ದಕ್ಕೆ ನಮ್ಮನ್ನು ಇನ್ಸಲ್ಟ್ ಮಾಡಿ ಈಗ ಸಾಲ್ಟ್ ಮತ್ತೆ ಇದನ್ನ ಹಾಕಿ ನಮ್ಗೆ ಅದನ್ನ ಮಾರ್ತಾ ಇದ್ದಾರೆ. ಅದರಿಂದ ಯಾವತ್ತು ಕೂಡ ನಾವು ಈಗ ಸಮಸ್ಯೆ ಪರಿಹಾರಕ್ಕೆ ನಮ್ಗೇನು ಅದು ಉಜ್ಜಿಲಿ ಕೂಡ ಸಿಗುದಿಲ್ಲ, ನಮ್ಗೆ ಆ ನೀಮ್ ಕೂಡ ಸಿಗುದಿಲ್ಲ. ಅದ್ರ ಬದಲಿಗೆ ಅಟ್ ಲೀಸ್ಟ್ ಹರ್ಬಲ್ ಟೂತ್ ಪೇಸ್ಟ್ ಗಳು ಎಷ್ಟೋ ಕಂಪನಿಗಳು ಪತಂಜಲಿ ಅವರೇ ಮಾಡ್ತಾರೆ, ದಂತಗಾಂತಿ ಟೂತ್ ಪೇಸ್ಟ್ ಮಾಡ್ತಾರೆ. ಅಂತದ್ದು ಏನಾದ್ರೂ ನಮ್ದೇ ಒಂದು ದೇಶದ ಯಾವುದೇ ಒಂದು ಹರ್ಬಲ್ ಟೂತ್ ಪೇಸ್ಟ್ ಗಳನ್ನು ಉಪಯೋಗ ಮಾಡಿ ಅಥವಾ ಸಾಧ್ಯವಾದ ಇಜ್ಜಿಲ್ ಮತ್ತೆ ಇದನ್ನೆಲ್ಲ ಉಪಯೋಗ ಮಾಡಿ ಹಲ್ಲು ಉಜ್ಜಿ ನೋಡಿ ಅದನ್ನ ಮಾಡೋ ವಿಧಾನ ಹೇಗೆ ಅಂತ ನಾನು ಯೂಟ್ಯೂಬ್ ನಲ್ಲಿ ಹೇಳಿದ್ದೇನೆ. ದಯವಿಟ್ಟು ತಾವೆಲ್ಲ ನಿನ್ನೆ ಟೋಟಲಿ ಕ್ಲಾಸ್ ನಲ್ಲಿ ಇಬ್ರು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಅದರಲ್ಲಿ ಹಲ್ಲಿನ ಪುಡಿ ಮಾಡೋ ವಿಧಾನ ಹೇಗೆ ಅಂತ ಒಂದು ಹೇಳಿದ್ದೇನೆ, ಒಂದು 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದನ್ನ ನೋಡಿ ಒಮ್ಮೆ ದಯವಿಟ್ಟು ಮನೆಯಲ್ಲಿ ಮಾಡಿ ನೋಡಿ, ಒಂದು ಸೆಟ್ ಅಲ್ಲಿ ರಬ್ ಮಾಡಿ ನೋಡಿ. ಈ ರೀತಿ ಹಲ್ಲು ಉಜ್ಜಿ ಆದ್ಮೇಲೆ ಹಲ್ಲನ್ನು ಯಾವಾಗ್ಲೂ ನಾವು ಬ್ರಷ್ ನಲ್ಲಿ ನಿಧಾನವಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೀಗೆ ಮಾಡ್ಬೇಕು, ಮತ್ತೆ ರೌಂಡ್ ಆಗಿ ಮಾಡ್ಬೋದು. ವಿನಃ ಹೀಗೆ 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 ಹಲ್ಲು ಉಜ್ಜಬಾರ್ದು. ಹಲ್ಲಿನ ಮೇಲೆ ಇರುವಂತಹ ಒಂದು ಸ್ಕನ್ನಡಿಕರ ಪದರ ಇದೆ ಎನೆ ಮೇಲೆ ಅಂತ, ಅದಕ್ಕೆ ಗಾಯಗಳು, ಅದಕ್ಕೆ ಎಬ್ರೇಷನ್ಸ್, ಜೋರ ಅದಕ್ಕೆ ಎಬ್ರೇಷನ್ಸ್ ಬೀಳಬಾರ್ದು. ಬಿದ್ರೆ ಹಲ್ಲು ಬೇಗ ಹಳದಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಬ್ಯಾಕ್ಟೀರಿಯಾಗಳಿಗೆ ಕುತ್ಕೊಳ್ಳಿಕ್ಕೆ ಒಂದು ಜಾಗ ಮಾಡಿ ಕೊಟ್ಟಾಗತ್ತೆ. ಅದಕ್ಕೋಸ್ಕರ ದಂತ ಮಂಜನ ಹಲ್ಲು ಉಜ್ಜುವಂತ ಕ್ರಿಯೆಯಲ್ಲಿ ನಾವು ರಸ ಗ್ರಂಥಿಗಳಿಗೆ ಕೆಲಸ ಮಾಡುವುದು ವಿನಃ ಹಲ್ಲುಗಳಿಗಲ್ಲ. ನೋಡಿ, ನಾವು ಒಂದು ವೇಳೆ ನಮ್ಮ ರಸ ಗ್ರಂಥಿಗಳಲ್ಲಿ ಮಧುರ ರಸ, ಸ್ವೀಟ್ ಟೇಸ್ಟ್ ಮಾಡುವಂತ ರಸ ಗ್ರಂಥಿ ಹಾಳಾದ್ರೆ ಮನುಷ್ಯನಿಗೆ ಎಷ್ಟು ಸ್ವೀಟ್ ಹಾಕಿದ್ರು ಅವನಿಗೆ ಅರ್ಥ ಆಗಲ್ಲ. ಅಥವಾ ಗಾಯತ್ರಿಜಿ ಅವರು ಲಿಂಕ್ ಹಾಕಿದ್ದಾರೆ, ನೋಡ್ಕೊಳ್ಳಿ, ಯಾರಾದ್ರೂ ನೋಡ್ಕೊಳ್ಳಿ, ಬಹಳಷ್ಟು ಥ್ಯಾಂಕ್ ಯು ಗಾಯತ್ರಿಜಿ.
ಹಲ್ಲು ಉಜ್ಜಬೇಕು, ನಾವು ಹಲ್ಲು ಉಜ್ಜಬೇಕಾದ್ರೆ ನಮ್ಮ ನಾಲಿನ ರಸಗ್ರಂಥಿಗಳಲ್ಲಿ ಸಿಹಿ ಸ್ವೀಕಾರ ಮಾಡುವಂತ ರಸಗ್ರಂಥಿ ಹಾಳಾದ್ರೆ ಮನುಷ್ಯ ಏನ್ ಮಾಡ್ತಾನೆ, ಸಿಹಿ ಜಾಸ್ತಿ ಇದ್ದಾನೆ. ಎಷ್ಟು ಸಕ್ಕರೆ ಆದ್ರೆ ಒಂದು ನಾಟೋದಿಲ್ಲ. ಹುಳಿ ಜಾಸ್ತಿ, ಹುಳಿ ತಿನ್ನುವಂತದ್ದು ಇದಾಗಿದ್ರೆ ಮಜ್ಜಿಗೆ ಎಷ್ಟು ಹುಳಿ ಆದ್ರೂ ಪುನಃ ನಿಂಬೆ ಹುಳಿ ಹಾಕಿ ಕುಡಿತಾನೆ, ಅಥವಾ ಮೊಸರು ಎಷ್ಟು ಹುಳಿ ಆದ್ರೂ ತಿಂತಾನೆ ಅವನು ಅಲ್ವಾ, ಅವನಿಗೆ ಅದು ಟೇಸ್ಟ್ ಇದು ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕು, ಸಿಹಿ ಜಾಸ್ತಿ ತಿಂದ್ರೂ ಕೂಡ ಮನುಷ್ಯನಿಗೆ ಡಯಾಬಿಟಿಸ್ ಬರುತ್ತೆ, ಒಬೆಸಿಟಿ ಬರುತ್ತೆ, ಅಥವಾ ಅವನಿಗೆ ಡ್ರೌಸಿನೆಸ್ ಬರುತ್ತೆ. ನೋಡಿ, ಸಿಹಿ ರಸಕ್ಕೆ ಜಾಸ್ತಿ ಆದ್ರೂ ಒಳ್ಳೇದಲ್ಲ, ಕಡಿಮೆ ಆದ್ರೂ ಒಳ್ಳೇದಲ್ಲ. ಡಯಾಬಿಟಿಸ್ ಬಂದವರಿಗೆ ಮೊದಲಿಗೆ ಲಕ್ಷಣ ಏನಾಗುತ್ತೆ, ತೂಕ ಕಡಿಮೆ ಆಗ್ತಾ ಇದೆಲ್ಲ ಒಳಗಾಗುತ್ತೆ. ಡಯಾಬಿಟಿಸ್ ಬಂದ ಕೂಡಲೇ ವೆಯ್ಟ್ ಲಾಸ್ ಆಗುತ್ತೆ, ಯಾಕಂದ್ರೆ ಅವನು ಮಧುರ ರಸ ಮೂತ್ರದಲ್ಲಿ ಹೋಗ್ತಾ ಹೋಗ್ತಾ ಮಧುರ ರಸ ಮಸ್ತಿಷ್ಕಕ್ಕೆ ಬೇಕೇ ಬೇಕು. ಯಾರು ಇಂಟೆಲಿಜೆಂಟ್ ಇದ್ದಾನೆ ಅವನು ಸ್ವೀಟ್ ಜಾಸ್ತಿ ತಿಂತಾನೆ, ಹೌದಲ್ವಾ? ನೋಡಿ, ಯಾವನೇ ಒಬ್ಬ ಸ್ವೀಟ್ ಜಾಸ್ತಿ ತಿಂದವನು ಇಂಟೆಲಿಜೆಂಟ್ ಇರ್ತಾನೆ. ಯಾಕೆ ಹೇಳಿದ್ರೆ ಮಧುರ ರಸ ಯಾವತ್ತು ಕೂಡ ಈ ಮಸ್ತಿಷ್ಕಕ್ಕೆ ಬೇಕೇ ಬೇಕು. ಅದರಿಂದ ತುಂಬಾ ಹೊತ್ತು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡುವಂತರು ತುಪ್ಪವನ್ನು ಸೇವನೆ ಮಾಡಲೇಬೇಕು, ಮಧುರ ರಸ ಇದ್ದೇ ಇರ್ತದೆ. ಅದರಿಂದ ನಾವು ಡಯಟ್ ಮಾಡೋದು ಅಂತ ಹೇಳಿ ಕೆಲವರು ನೋಡಿ ಯಂಗ್ ಏಜ್ ನಲ್ಲಿ ಜೀವ ಕಳ್ಕೊಳ್ತಾರೆ, ಯಾಕಂತ ಹೇಳಿದ್ರೆ ಅವರ ಬಾಡಿಗೆ ಸಿಕ್ಕಾಪಟ್ಟೆ ವರ್ಕ್, ಮೈಂಡ್ ವರ್ಕ್ ಇರುತ್ತೆ, ಮಧುರ ರಸ ಮಸ್ತಿಷ್ಕ ಕೇಳ್ತಾ ಇರುತ್ತೆ. ನೋಡಿ, ಜೋರು ಮಗು ಅಳ್ತಾ ಇದ್ದಾಗ ತಾಯಿ ಹಾಲು ಕೊಟ್ಟು ಕೂಡಲೇ ಮಗು ನಿದ್ರೆ ಮಾಡುತ್ತೆ. ಯಾಕೆ? ಹಾಲಿನಲ್ಲಿ ಮಧುರ ರಸ, ಕೂಡಲೇ ಅದು ಮಧುರ ರಸ ನಿದ್ರಾ ಕಾರಕ. ಮಧ್ಯಾಹ್ನ ಗಟ್ಟಿ ಊಟ ಮಾಡಿ ಒಂದು ಲೋಟ ಪಾಯಸ ಕುಡಿದು ನೋಡಿ, ಅಂದ್ರೆ ಡ್ರೈವಿಂಗ್ ಮಾಡಿ ಆಗುತ್ತಾ ಇಲ್ಲ, ನಿದ್ರೆ ಬರುತ್ತೆ ಅಲ್ವಾ? ಸೊ ಅದರಿಂದ ಮಧುರ ರಸ ಇಸ್ ಆಲ್ವೇಸ್ ಹೆಲ್ಪ್ಫುಲ್ ಫಾರ್ ದ ಸ್ಲೀಪ್. ನಮಗೆ ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಮಧುರ ರಸ ಬೇಕೇ ಬೇಕು. ಯಾರು ಮಧುರ ರಸ ತಿನ್ನದಿಲ್ವೋ ಅವನ ತೇಜಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮಧುರ ರಸ ಜಾಸ್ತಿ ತಿಂದ್ರೆ ಒಬೆಸಿಟಿ, ತೂಕ ಜಾಸ್ತಿ ಆಗುತ್ತೆ, ನಿದ್ರಾಲು ಆಗ್ತಾನೆ, ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಹುಳಿ ಕೂಡ ಹಾಗೆ, ಹುಳಿ ಜಾಸ್ತಿ ತಿಂದ್ರೆ ಹಲ್ಲು ಗಿಲ್ಲೆಲ್ಲ ಬೇಗ ಬೇಗ ನಾಶವಾಗ್ತಾ ಹೋಗುತ್ತೆ. ಹುಳಿ ಜಾಸ್ತಿ ತಿನ್ನಲೂಬಾರ್ದು, ಅಸಿಡಿಟಿ ಜಾಸ್ತಿ ಆಗುತ್ತೆ. ಹುಳಿ ತಿನ್ನಲಿಲ್ಲದಿದ್ರೆ ಹೊಟ್ಟೆಯಲ್ಲಿರುವಂತಹ ಎಷ್ಟೋ ಬ್ಯಾಕ್ಟೀರಿಯಾಗಳು ಸಹ ಆಗುದಿಲ್ಲ. ಖಾರ ತಿನ್ನಲಿಲ್ಲದಿದ್ರೆ ಏನಾಗುತ್ತೆ, ಡೈಜೆಷನ್ ಆಗುದಿಲ್ಲ. ಖಾರ ಜಾಸ್ತಿ ತಿಂದ್ರೆ ಮೂಲವ್ಯಾಧಿ ಆಗುತ್ತೆ, ಪೆಪ್ಟಿಕ್ ಅಲ್ಸರ್ ಆಗುತ್ತೆ, ಹೇರ್ ಬೇಗ ಬಿಳಿ ಆಗುತ್ತೆ. ಖಾರ ಜಾಸ್ತಿನೂ ತಿನ್ನಬಾರ್ದು, ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿ ಕಹಿ ಜಾಸ್ತಿ ತಿಂದ್ರೂ ಒಳ್ಳೇದಲ್ಲ. ನಾವೀಗ ಸೊಪ್ಪು ಯಾವುದು ನಮ್ಮ ಕಡಲ ಹಾಕ್ತೇವಲ್ಲ ಸೊಪ್ಪು, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪಿನ ರಸ ಯಾವುದು, ಕಹಿ. ನಾಟ್ ನೀಮ್, ಇನ್ನೊಂದು ಕಹಿ, ಇದು ಕರಿಬೇವು, ಕರಿಬೇವು ಅದರ ರಸ ಕಹಿ. ಅದನ್ನ ನಾವು ಪ್ರತಿನಿತ್ಯ ಒಗ್ಗರಣೆ, ಸಾಸಿವೆ ಕೂಡ ಕಹಿ, ಅದನ್ನ ಒಗ್ಗರಣೆಯಲ್ಲಿ ಹಾಕಿ ನಾವು ಅದನ್ನ ತಿನ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಹೊಟ್ಟೆಯಲ್ಲಿ ಹುಳ ಕೆಲವೆಲ್ಲ ಬ್ಯಾಕ್ಟೀರಿಯಲ್ಲ ಗ್ರೋ ಆಗುದಿಲ್ಲ. ಅದು ತಿನ್ನಿಲ್ಲದಿದ್ರೂ ಸಮಸ್ಯೆ, ಅದು ಜಾಸ್ತಿ ತಿಂದ್ರೂ ಸಮಸ್ಯೆ. ಅದರಿಂದ ಎಲ್ಲಾ ರಸಗಳನ್ನ ಸಮಾನವಾಗಿ ನಾವು ಸ್ವೀಕಾರ ಮಾಡಬೇಕು ಅಂತಾಗಿದ್ರೆ ವೈಲ್ ಬ್ರಷಿಂಗ್ ದ ಟೀತ್ ವಿ ಹ್ಯಾವ್ ಟು ಟೇಕ್ ಕೇರ್. ನಮ್ಗೆ ಒಂದೇ ರೀತಿ ಬಹಳ ಸಿಹಿ ಇರುವಂತದ್ದು, ಬಹಳ ಹುಳಿ ಇರುವಂತದ್ದು, ಬಹಳ ಖಾರ ಇರುವಂತದನ್ನ ಬ್ರಷ್ ಮಾಡಬಾರ್ದು. ಅದು ಮಾಡಿದಾಗ ಬೆಳಿಗ್ಗೆ ಎಂಪ್ಟಿ ಸ್ಟಮಕ್ ನಲ್ಲಿ ನಮ್ಮ ನಾಲಿಗೆ ರಸಗ್ರಂಥಿಗಳು ಡ್ಯಾಮೇಜ್ ಆಗ್ತವೆ. ಆ ಡ್ಯಾಮೇಜ್ ಆಗದಾಗ ನಮ್ಗೆ ಬಹಳ ಶ್ರೇಷ್ಠವಾದಂತ ವಿಜ್ಞಾನ ನಮ್ಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ, ಅದನ್ನ ನಿಮಗೆ ಹೇಳ್ತೇನೆ ನಾನು. ಹಲ್ಲು ಉಜ್ಜಿ ಆದ ಮೇಲೆ ನಾವು ಗಾರ್ಗಲ್ ಮಾಡ್ಬೇಕು. ಗಾರ್ಗಲ್ ಮಾಡಿ ಆದ್ಮೇಲೆ ಟಂಗ್ ಕ್ಲೀನಿಂಗ್ ಮಾಡ್ಬೇಕು. ಟಂಗ್ ಕ್ಲೀನಿಂಗ್ ಯಾವ್ದ್ರಿಂದ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯವಾದಿತ್ತು. ಟಂಗ್ ಕ್ಲೀನಿಂಗ್ ನಾವು ಯಾವ್ದ್ರಿಂದ ಮಾಡ್ಬೇಕು, ಶ್ರೀಧರ್ ಅವರು ಹೇಳಿ. ಶ್ರೀಧರ್ ಅವರ ಮೊಬೈಲ್ ಇದೆಯಲ್ಲ, ಅದರಿಂದ ಹೇಳಿ. ಒಂದು 5 ನಿಮಿಷ ಅಂತ ಹೇಳಿ ಬರ್ತೇನೆ, ಕ್ಲಾಸ್ ಆಗಿದೆ. ಸರ್ ಸರ್ ನಿಮ್ಮೇಲೆ ಬರ್ತು ಹೇಮ, ಒಂದು ನಿಮಿಷ. ಬ್ರಷ್ ಕೈಬೆರಳು ಯಾವ್ದ್ರಿಂದ? ಬಂಗಾರದಿಂದಲೇ ಮಾಡ್ಬೇಕು. ಸ್ವರ್ಣ ಖಚಿತ ಬಂಗಾರದಿಂದ ಮಾಡಿರುವಂತ ಸ್ವರ್ಣ ಶಲಾಕೆಯಿಂದ ಮಾಡ್ಬೇಕು ಅಂತ ಆಯುರ್ವೇದ ಹೇಳುತ್ತೆ. ತಪ್ಪಿದಲ್ಲಿ ಬೆಳ್ಳಿ ಮತ್ತು ಸಾಧ್ಯವಿಲ್ಲ, ಮತ್ತು ಸಾಧ್ಯ ತಾಮ್ರದ್ದು ಮಾಡಬಹುದು ಅಂತ ಹೇಳ್ತಾರೆ. ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಇದು, ಇದರಲ್ಲಿ ಸ್ವರ್ಣ ಪ್ರಾಶನ ಅಂತ ತಾವು ಕೇಳಿರ್ಬೋದು. ಅದರಿಂದ ನಾವೇನು ಪ್ಲಾಸ್ಟಿಕ್ ಇದ್ದು ಕಬ್ಬಿಣದ್ದು ಇದರಿಂದ ಮಾಡಿವೆ. ಆದ್ರೆ ನಮ್ಮ ಹಿರಿತನ, ನಮ್ಮ ಇಡೀ ಭಾರತ ದೇಶದ ಪ್ರತಿಯೊಂದು ಒಬ್ಬನ ಪ್ರತಿಯೊಬ್ಬರದ್ದು ಕೂಡ ಬಂಗಾರದ ಸ್ವರ್ಣ ಶಲಾಕೆ ಇತ್ತು. ಇತ್ತೀಚೆಗೆ ತಿರುವನಂತಪುರ ದೇವಸ್ಥಾನ ಕೆಳಗಿತ್ತಲ್ಲ, ಎಷ್ಟಿತ್ತಂದ್ರೆ ಗೊತ್ತಿತ್ತಲ್ಲ ನಿಮಗೆ, ಪ್ರತಿಯೊಂದು ಮನೆಯಲ್ಲೇ ಆ ರೀತಿ ಇತ್ತು. ಅದರಿಂದ ದೊಡ್ಡ ಏನು ವಿಚಾರ ಅಲ್ಲ ಅದು. ಅದು ಯಾಕೆ ಮಾಡ್ಬೇಕು, ಏನ್ ಮಾಡ್ಬೇಕನ್ನು ಕ್ಷಮಿಸಿ, ಒಂದು ಸಮಯದ ಅಭಾವದಿಂದ ಇವತ್ತು ಒಂದು ಶಿಬಿರವನ್ನು ಇವತ್ತು ಮುಕ್ತಾಯ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿನಗಳ ನಂತರ ಅವಕಾಶ ಕೊಟ್ಟರೆ ಗಾಯತ್ರಿಜಿ ಸರ್, ಇವತ್ತು ಸರ್ದು ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿದ್ರು. ದಸರಾಗೆ ಏನು ಇನಾಗ್ರೇಷನ್ ಗೆ ಹೋಗ್ಬೇಕು ಸರ್, ಮತ್ತೆ ಪೇಷಂಟ್ಸ್ ಇದಾರೆ. ಏನಾದ್ರೂ ಡೌಟ್ಸ್ ಇದ್ರೆ ಒಂದೆರಡು ನಿಮಿಷದಲ್ಲಿ ಕೇಳ್ಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎನಿ ಡೌಟ್ಸ್ ಯು ಕ್ಯಾನ್.
ತುಂಬಾ ಈಸಿಯಾಗಿ ಎಲ್ಲಾನು ಚಂದ ಚೆನ್ನಾಗಿ ಅರ್ಥ ಆಗಿದೆ. ಬಟ್ ವಾಸ್ಟ್ ಸಬ್ಜೆಕ್ಟ್ ಸರ್, ಇದು ಒಂದ್ ದಿವಸ ಡೌಟ್ ಅಂತ ಕ್ವಶನ್ ಅಲ್ಲ, ಇದು ಇನ್ನೊಂದು ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರ್ತಂತ ನನ್ನ ಉದ್ದೇಶ. ಯಾಕಂದ್ರೆ ಬಾರಿ ಚೆನ್ನಾಗಿದೆ. ಇನ್ನು ಕೆಲವೊಂದು ನೆಕ್ಸ್ಟ್ ಕ್ಲಾಸ್ ಯಾವಾಗಿರ್ಬೋದು ಸ್ವಲ್ಪ ಆಮೇಲೆ ತಿಳಿಸಿ ಸರ್. ನಮ್ಮ ಗಾಯತ್ರಿಜಿ ಅವರು ಇದಕ್ಕಿಂತ ಚೆನ್ನಾಗಿ ಹೇಳ್ತಾರೆ, ಅವ್ರೊಂದು ಅವಕಾಶ ಕೊಟ್ಟರೆ ಒಂದು 5 ದಿನಗಳ ನಂತರ ನಾವು ಮಾಡ್ತೀವಿ ಗಾಯತ್ರಿಜಿ, ಒಂದು ನವರಾತ್ರಿ ಆದ್ಮೇಲೆ ನವೆಂಬರ್ ಅಲ್ಲಿ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಸರ್ನ ಕರೆಸ್ತೀವಿ. ಆಗ ನಿಮ್ಗೂ ಸರ್ದು ಕ್ಲಾಸ್ ಲಿಂಕ್ ಕಳಿಸ್ತೀವಿ, ನೀವು ಜಾಯಿನ್ ಆಗ್ತೀವಿ. ಧನ್ಯವಾದಗಳು. ಇಷ್ಟು 3 ದಿನಗಳು ಒಂದು ಚೂರು ಬೇಜಾರು ಮಾಡ್ಕೊಂಡ್ರೆ ನಮ್ ಜೊತೆ 3 ದಿನ ನಮ್ಗೆ ಒಂದು ಶಿಬಿರಾರ್ಥಿಗಳಿಗೆ ಒಂದು ಆಯುರ್ವೇದದ ಬಗ್ಗೆ, ಒಂದು ವಾತ ಪಿತ್ತ ಕಫದ ಬಗ್ಗೆ, ಮತ್ತೆ ಪಂಚಭೂತಗಳ ಬಗ್ಗೆ, ಯೋಗಿಕ್ ಲೈಫ್ ಸ್ಟೈಲ್ ಬಗ್ಗೆ ತಿಳಿಸ್ಕೊಟ್ಟ ನಮ್ ಡಾಕ್ಟರ್ ಜಿಗೆ, ನಮ್ಮ ಮಹಿಳಾ ಪತಂಜಲಿ ಯೋಗ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಕಲಾವತಿ ಜಿ ಚೆನ್ನಾಗಿದ್ದಾರಾ? ಇಲ್ಲ ಅಲ್ಲ, ಓಕೆ. ಕಲಾವತಿ ಜಿ ನಿನ್ನೆಯಿಂದ ಇದರಿಂದ ಬಂದಿದ್ದಾರೆ ಸರ್, ಅವರು ಹರಿದ್ವಾರದಿಂದ ಬಂದಿದ್ದಾರೆ. ನಾನು ಮುಂದಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾಳೆ ನಾರ್ಮಲ್ ಆಗಿ ನಮ್ದು 6-7 ಕ್ಲಾಸಸ್ ಇರುತ್ತೆ ಈವ್ನಿಂಗ್. ಈವ್ನಿಂಗ್ ಮೇಡಮ್? ಈವ್ನಿಂಗ್ ಹಾ, ನಮ್ದು ಇದು ಈ ಬ್ಯಾಚ್ದು 6-7 ಇರುತ್ತೆ. ಓಕೆ, ಕ್ಲಾಸಸ್ ನಾರ್ಮಲ್ ದಿನ ಬೆಳಗ್ಗೆ ಇತ್ತಲ್ಲ ಇವತ್ತು 3 ದಿನದಿಂದ. ಸೊ ಟುಮಾರೋ ಆನ್ವರ್ಡ್ಸ್ ವಿಲ್ ಕಂಡಕ್ಟ್ ದ ಕ್ಲಾಸ್ 6-7 ಪ್ರಾಕ್ಟಿಕಲ್ಸ್. ಮ್ಯಾಮ್ ಅವರ್ ಕ್ಲಾಸ್ ಇಸ್ 1 month. ಇಟ್ ಇಸ್ 1 month ಕ್ಲಾಸ್ ನಾವು. ಹಾ, 1 month ಕ್ಲಾಸ್ ಅಟಿಲ್ 9th October 9th. ವಿ ಹ್ಯಾವ್ ದಟ್ ಇಟ್ಸ್ ಅಪ್ ಟು 9th October 9th. ಸಮ್ ಸೆಂಡ್ ಎ ಮೆಸೇಜ್ ಮೇಡಮ್. ಓಕೆ. ಹಾ, ಓಕೆ ಸರ್. ಟೈಮಿಂಗ್ ಅಂಡ್ ಓಕೆ. ಥ್ಯಾಂಕ್ ಯು. ಓಕೆ, ಹ್ಯಾಪಿ ನವರಾತ್ರಿ ಮೇಡಮ್. ಹ್ಯಾಪಿ ದಸರಾ. ಥ್ಯಾಂಕ್ ಯು. ಸೇಮ್ ಟು ಯು. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು. ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನೋ, ಇನ್ನು ಇನ್ನು ಈ ತರ ಡೆಲಿಗೇಟ್ಸ್ ಬರ್ತಾರೆ ಮೇಡಮ್? ಹರಿದ್ವಾರದಿಂದ ಒಬ್ರನ್ನ ಇನ್ವೈಟ್ ಮಾಡಿದ್ವಿ. ಇವಾಗ ಹರಿದ್ವಾರದಲ್ಲಿ ಸ್ವಲ್ಪ ಭಾರತೀಯ ಶಿಕ್ಷಾ ಬೋರ್ಡ್ದು ಕ್ಲಾಸ್ ನಡೀತಾ ಇದೆ. ಸೊ ಅದಕ್ಕಾಗಿ ಅವರು ಇದ್ ಮಾಡ್ತಾ ಇದಾರೆ. ಸೊ ಹರಿದ್ವಾರದ ಒಂದು ಕ್ಲಾಸ್ ಕೊಡ್ಸ್ಬೇಕು ನಾನು, ಅದು ಷಟ್ಕ್ರಿಯಾದು ಅಂತ ಅನ್ಕೊಂಡಿದ್ದು. ಒಮ್ಮನ ಅದಕ್ಕೆ ಟ್ರೈ ಮಾಡ್ತಾ ಇದೀನಿ, ನೋಡೋಣ 9th ಒಳಗಡೆ ಏನಾದ್ರು ಸಿಕ್ಕಿದ್ರೆ. ಸೊ ನಮ್ದು ಒಂದು ಷಟ್ಕ್ರಿಯಾದ ಮಾರ್ನಿಂಗ್ ಸೆಷನ್ ಬರುತ್ತೆ ಸಂಡೇ. ಷಟ್ಕ್ರಿಯಾಸ್ ವಮನ ದೌತಿ ಇದೆಯಲ್ಲ ನಮ್ದು, ದೌತಿ ಜಲ ನೀತಿ ಸೂತ್ರ ನೀತಿ. ಸೊ ಅದೊಂದು ಕ್ಲಾಸ್ ಕೊಡ್ಸ್ಬೇಕು ಅಂತ ಇದೆ. ನೀವು 6 ದಿವಸ ಇರೋದು, ಓನ್ಲಿ 6 ಡೇಸ್. ಓನ್ಲಿ 6 ಡೇಸ್. ಅಕಸ್ಮಾತ್ ಅವರು ಆಮೇಲೆ ಸಿಕ್ಕಿದ್ರು ನಾನು ಗ್ರೂಪ್ ಇರುತ್ತಲ್ವಾ, ನೀವ್ ಒಂದ್ ಸಂಡೇ ನಾವು ತಗೋಬಹುದು. ಯಾಕಂದ್ರೆ ಇವಾಗ ಅಲ್ಲಿ ಹರಿದ್ವಾರ ಕಂಪ್ಲೀಟ್ ಬ್ಯುಸಿ ಇದಾರೆ ಎಲ್ಲರೂ, ಸ್ವಾಮೀಜಿಗಳೆಲ್ಲ ಬ್ಯುಸಿ ಇದಾರೆ, ಅಲ್ಲಿರೋ ಸನ್ಯಾಸಿಗಳೆಲ್ಲ ಬ್ಯುಸಿ ಇದಾರೆ. ಸೊ ನಾನು ಹರಿದ್ವಾರ ಹೋಗ್ತಾ ಇದೀನಿ 9th ನೆಕ್ಸ್ಟ್ ನವೆಂಬರ್. ಓಕೆ 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 ಓಕೆ. ನಮಸ್ತೆ ಮೇಡಮ್. ಡಾಕ್ಟರ್ ಸರ್ ದು ಮತ್ತೊಂದು ನಮಗೆ ಕ್ಲಾಸ್ ಎಕ್ಸಾಮ್ ಆದ್ಮೇಲೆ ಇರ್ತದ? ಅದೇ, ಅವರು ಇವಾಗ ಸದ್ಯ ಬಿಜಿ ಇದಾರೆ ಸರ್ನು ಡಾಕ್ಟರ್ನು. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಆದ್ರೂ ನಾವು ನೆಕ್ಸ್ಟ್ ಬ್ಯಾಚ್ ನವೆಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನವೆಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರ ಜೊತೆ ನಿಮಗೂ ಲಿಂಕ್ ಕಳಿಸ್ತೀವಿ, ನೀವು ಜಾಯ್ನ್ ಆಗಿ. ದೊಡ್ಡ ಇನ್ಸ್ಟಿಟ್ಯೂಟ್ ಇದು, ನಮ್ಗೆ ತಿಳ್ಕೊಳ್ಳೋದು ಬಹಳ ಇದೆ. ಡಿಫ್ರೆಂಟ್ ಡೆಲಿಗೇಟ್ಸ್ ಬರ್ತಾರೆ, ಫ್ಯಾಕಲ್ಟಿ ಬರ್ತಾರೆ, ಬಹಳ ಚೆನ್ನಾಗಿದೆ. ಆಕ್ಚುಲಿ ನಮ್ಗೆ ನೋಡಿ, ಇವಾಗ ನಾವು ಈ ಗ್ರೂಪ್ ಗಳಲ್ಲಿ ಒಂದೊಂದು ಲಿಂಕ್ ಹಾಕ್ತಾ ಇರ್ತೀವಿ. ಲಾಸ್ಟ್ ಒಂದು 2 months 1 month ಬ್ಯಾಕ್ ಸ್ವಾಮಿ ಪರಮಾರ್ಥಜಿದು ಕ್ಲಾಸ್ ಇತ್ತು. ಏನ್ ಸಖತ್ ಆಗಿತ್ತು ಅಂದ್ರೆ, ಅವ್ರು ಯೋಗ ಫಿಲಾಸಫಿ ಬಗ್ಗೆ ತಗೊಂಡಿದ್ದು, ಭಗವದ್ಗೀತೆದು 1-2 ಸೂತ್ರ ಮತ್ತೆ ಯೋಗ ಫಿಲಾಸಫಿ, ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ನಮ್ಮ ಕರ್ನಾಟಕದಿಂದ ಜಾಯಿನ್ ಆಗಿರೋರು ತುಂಬಾ ಕಮ್ಮಿ. ಆಕ್ಚುಲಿ ಎಲ್ಲಾ ಗ್ರೂಪ್ಗೂ ನಾನು ಅದನ್ನ ಲಿಂಕ್ ನ ಹಾಕಿದ್ದೆ, ಆದ್ರೆ ಜಾಯಿನ್ ಆಗಿದ್ ಕಮ್ಮಿ. ಸ್ವಲ್ಪ ಹೀಗೆ ವಾಟ್ಸಪ್ ಅಲ್ಲಿ ಏನಾಗ್ತಿದೆ, ಬೇಡದಲ್ಲೇ ಇರೋ ಮೆಸೇಜ್ಗಳು ಫಾರ್ವರ್ಡ್ ಜಾಸ್ತಿ ಆಗ್ತಾ ಇದೆ.
ಬೇಕಿರೋದೆಲ್ಲ ಮಿಸ್ ಆಗ್ತಾ ಇದೆ. ಅದು ನಾವು ನೋಡ್ಬೇಕು. ಸ್ವಲ್ಪ ಆತರ ಕ್ಲಾಸಸ್ ಇದ್ದಾಗ ಖಂಡಿತ ನೀವು ತಗೊಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ. ಯೂಟ್ಯೂಬ್ ಅಲ್ಲಿ ಇದೆ. ಹಾ ಖಂಡಿತ. ನಿಮ್ದು ಮಾರ್ನಿಂಗ್ ಕ್ಲಾಸ್ ಎನಿ ಟೈಮ್ ನೋಡ್ಬೋದಾ ಮೇಡಮ್? ಮಾರ್ನಿಂಗ್ ಕ್ಲಾಸ್ ಎನಿ ಡೇ, ಒನ್ ಡೇ ನೋಡ್ಬೋದು. ಲಿಂಕ್ ಅದೇ ಇರುತ್ತೆ, ಅದೇ ಲಿಂಕ್ ಇರುತ್ತೆ. ಮೇಡಮ್ ಸ್ವಾಮೀಜಿ ಹೇಳಿದ್ರಿ, ಸ್ವಾಮೀಜಿ ಪರಮಾರ್ಥಜಿ ಸ್ವಾಮೀಜಿ ನಮ್ಮ ಕೇಂದ್ರೀಯ ಪ್ರಭಾರಿಗಳವರು, ಅವ್ರದ್ದು ಕ್ಲಾಸ್ ಇತ್ತು. ಅವರು ಭಗವದ್ಗೀತೆಯದು 3-4 ಶ್ಲೋಕ ಮತ್ತೆ ಯೋಗ ಫಿಲಾಸಫಿ ತಗೊಂಡಿರು. ಆ ಟೈಮಲ್ಲಿ ನಾನು ಎಲ್ಲಾ ಗ್ರೂಪ್ ಅಲ್ಲೂ ಲಿಂಕ್ ಹಾಕಿದ್ದೆ. ಆಕ್ಚುಲಿ ಪತಂಜಲಿ, ನಾನು ಪತಂಜಲಿಲಿ ಎಲ್ಲ 100 ಮೇಲೆ ಗ್ರೂಪ್ ಅಲ್ಲಿ ಇದ್ದೀನಿ. ಪ್ರತಿಯೊಂದು ಗ್ರೂಪ್ ಅಲ್ಲೂ, ಬ್ರಾಡ್ಕಾಸ್ಟ್ ಗ್ರೂಪ್ ಅಲ್ಲೂ ನಾನು ಲಿಂಕ್ ಹಾಕಿದ್ದೆ. ಬಟ್ ನಮ್ಮ ಕರ್ನಾಟಕದಿಂದ ಜಾಯಿನ್ ಆಗಿದ್ ತುಂಬಾ ಕಮ್ಮಿ, ಸೌತ್ ಇಂದ. ನಾರ್ತ್ ಅಲ್ಲಿ ತುಂಬಾ ಜನ ಆಗಿದ್ರು. ಆತರ ಲಿಂಕ್ಗಳು ಬಂದಾಗ ಸ್ವಲ್ಪ ಗಮನಿಸ್ಕೊಂಡು ಜಾಯಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಸ್. ಓಕೆನಾ? ನೆಕ್ಸ್ಟ್ ಟೈಮ್ ಇಂದ ಅದು ವಾಟ್ಸಪ್ ಅಲ್ಲಿ ಮೆಸೇಜ್ಗಳನ್ನ ನೋಡ್ತಾ ಇರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.